ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಿವಮೊಗ್ಗದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮೊಂದಿಗೆ ಇಂದು ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊತಾ ಇದ್ದಾರೆ ಈ ಕುರಿತು ಅವರೊಂದಿಗೆ ಮಾತನಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು ಈ ಕುರಿತು ಸ್ವಲ್ಪ ಹೇಳೋದಾದರೆ ಏನ್ ಹೇಳ್ತೀರಿ ಪ್ರಾರಂಭದಲ್ಲಿ ಯಾಂತ್ರಿಕ ಕ್ರಮಗಳನ್ನು ನಾವು ಪೀಡೆ ನಿರ್ವಹಣೆಗೆ ಭಾಳ ಹಿಂದಿನಿಂದ ಬಳಸ್ಕೊಂಡ್ ಬರ್ತಾ ರಾಸಾಯನಿಕ ಕ್ರಮ ಬಳಸ್ತೀವಿ ಮತ್ತು ಭೌತಿಕ ಕ್ರಮಗಳನ್ನು ಬಳಸ್ತೀವಿ ಇದಕ್ಕೆಲ್ಲ ಮುಖ್ಯವಾಗಿ ಈಗಿನ ಕಾಲಕ್ಕೆ ತಕ್ಕಂತ ಉಪಯೋಗ ಮಾಡ್ಕೋಬೇಕು ಅಂದರೆ ಯಾಂತ್ರಿಕ ಕ್ರಮಗಳು ಬಹಳಷ್ಟು ಮುಖ್ಯವಾಗಿರ್ತವೆ ಇದರಿಂದ ಯಾವ ಕ್ರಮ ಇತ್ತು ಅಂತ ಹೇಳ್ತೀರಾ ಸರ್ ಇತ್ತೀಚೆಗೆ ಯಾಂತ್ರಿಕ ಕ್ರಮ ಬಂತು ಮುಂಚೆ ಇಲ್ಲ ಹಿಂದೆ ಯಾಂತ್ರಿಕ ಕ್ರಮಗಳಿದ್ರೂ ಅಷ್ಟಾಗಿ ಒತ್ತು ಕೊಡ್ತಾ ಇರಲಿಲ್ಲ ಆಮೇಲೆ ಈಗ ಆಧುನಿಕ ಕೃಷಿಯಲ್ಲಿ ನಾವು ಕೀಟನಾಶಕಗಳಿಗೆ ಹೆಚ್ಚು ಒತ್ತು ಕೊಟ್ಟುಬಿಟ್ಟು ಪೀಡೆ ನಿರ್ವಹಣೆ ಮಾಡಿಬಿಟ್ಟು ವಾಯು ಮಾಲಿನ್ಯ ಮಾಡ್ಕೊಂಡು ಪರಿಸರನ ಹಾಳು ಮಾಡಿಕೊಂಡು ಆರೋಗ್ಯನೂ ನಾವು ಹಾಳು ಕಾಣ್ತಿದೀವಿ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಕೃಷಿ ಪದ್ಧತಿ ಬದಲಾವಣೆ ಆಗಿರೋದ್ರಿಂದ ಈ ಕಾಲಕಾಲಕ್ಕೆ ತಕ್ಕಂತೆ ನಮಗೆ ಏನು ಬೇಕಾಗಿರುತ್ತಂತೆ ಈ ಯಾಂತ್ರಿಕ ಕ್ರಮಗಳನ್ನು ಬೆಳೆಸಿದರೆ ನಮ್ಮ ಆಹಾರ ಶುದ್ಧವಾಗಿರುತ್ತೆ ಮತ್ತು ಆರೋಗ್ಯನೂ ಶುದ್ಧವಾಗಿರುತ್ತೆ ಅಂತ ಆಹಾರ ಸಿಗುತ್ತೆ ಮತ್ತು ಈ ಪೀಡೆಗಳನ್ನು ನಾಶ ಮಾಡ್ಬೋದು ಮತ್ತು ಜೈವಿಕ ಕೀಟಗಳ ನಿಯಂತ್ರಣ ಪರೋಪಕಾರಿ ಜೀವಿಗಳನ್ನು ಸಹ ನಾವು ಉಳಿಸ್ಕೊಂಡು ಸಮತೋಲನವಾಗಿ ಇಟ್ಟುಕೊಂಡು ಸುಮಾರು ಹಲವತ್ತು ವಿಧಾನಗಳಿದಾವೆ ಆ ಎಲ್ಲ ವಿಧಾನಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಬಳಸಿಕೊಂಡು ನಾವು ಪೀಡೆಗಳನ್ನು ನಿರ್ವಹಣೆ ಮಾಡ್ಕೋಬೇಕು ನಿಮ್ಮ ಪ್ರಕಾರವಾಗಿ ಈ ವಿಚಾರದ ಬಗ್ಗೆ ಮಾತಾಡೋದಾದರೆ ಪ್ರಾರಂಭದಲ್ಲಿ ಪೀಡೆ ಅಂದರೆ ಏನು ಅಂತ ಹೇಳ್ತೀರಿ ಸರ್ ಪೀಡೆ ಅಂದರೆ ನಾವು ಸಾಮಾನ್ಯವಾಗಿ ಕರಿತಕ್ಕಂಥದ್ದು ಏನಪ್ಪ ಅಂತಂದರೆ ಯಾವುದಾದೊಂದು ಸೂಕ್ಷ್ಮಾಣು ಜೀವಿ ರೋಗಾಣೆನೆ ಆಗಲಿ ಅಥವಾ ಕೀಟನೆ ಆಗಲಿ ಒಂದು ಕಳೆನೆ ಆಗಲಿ ಈ ಮೂರಲ್ಲಿ ಯಾವುದೇ ಆಗಲಿ ಅವು ಮಾನವನ ಹಿತರಕ್ಷಣೆಗೆ ಧಕ್ಕೆ ಉಂಟು ಮಾಡಿ ಆರ್ಥಿಕ ಸ್ಥಿತಿಯನ್ನು ಏರುಪೇರು ಮಾಡಿದಾಗ ಅವುಗಳನ್ನು ನಾವು ಪೀಡೆ ಅಂತ ಕರಿತೀವಿ ಜೊತೆಗೆ ಈ ಸಮಗ್ರ ಪೀಡೆ ನಿರ್ವಹಣೆ ಅಂತ ಏನು ಅಂತ ಹೇಳ್ತೀರಿ ಈ ಎಲ್ಲ ಪದ್ಧತಿಗಳು ಅಂತಂದ್ರೆ ಕ್ರೀಡೆ ನಿರ್ವಹಣೆ ಮಾಡೋದಕ್ಕೆ ನಾವು ಯಾಂತ್ರಿಕ ಕ್ರಮ ಬಳಸ್ಬೋದು ರಾಸಾಯನಿಕ ಕ್ರಮ ಇನ್ನೂ ಬೇಕಾದಂಥ ಯು ವಿ ರೇಡಿಯೇಷನ್ಸ್ ಅಂತ ಏನು ಏನ್ಬಿಡ್ತೇವೆ ಅವನ್ನೆಲ್ಲ ಬಳಸ್ಬೋದು ಒಟ್ಟಾರೆ ಏನಂದ್ರೆ ಈ ಎಲ್ಲ ಕ್ರಮಗಳನ್ನು ನಾವು ಒಟ್ಟುಗೂಡಿಸಿಕೊಂಡು ಬೆಳೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಕೀಟ ಬರ್ತದೇ ರೋಗ ಬರ್ತದವೆ ಕಳೆ ಬರ್ತವೆ ಅಂತ ಅವುಗಳೆಲ್ಲ ಕಾಲ ಕಾಲಕ್ಕೆ ತಕ್ಕಂತೆ ಬಳಕೆ ಮಾಡ್ಕೊಂಡು ಕೀಡೆಗಳನ್ನು ಪೀಡೆಗಳನ್ನು ನಿರ್ವಹಣೆ ಮಾಡದೆ ಯಾಂತ್ರಿಕ ಇದು ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವು ಕರಿತೀವಿ ಜೊತೆಗೆ ಈ ಸಮಗ್ರ ಅಂದರೆ ಪೀಡೆಗಳು ಜಾಸ್ತಿ ಆದಾಗ ಇದರ ಹೆಚ್ಚಳಕ್ಕೆ ಕಾರಣಗಳೇನು ಅಂತೀರಿ ನಂತರ ಇದು ಹೆಚ್ಚಳ ಆದರೆ ಇದನ್ನು ನಿಯಂತ್ರಿಸೋಕ್ಕೆ ಇರ್ತಕ್ಕಂಥ ಕ್ರಮಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಮೊದಲು ನಮ್ಮ ಪರಿಸರದಲ್ಲಿ ಎಲ್ಲ ಜೀವಿಗಳು ಸಮತೋಲನ ಆಗಿದ್ದು ಆವತ್ತಿನ ದಿನ ನಾವು ಔಷಧಿಗಳ ಪ್ರಮಾಣ ಬಳಕೆ ಮಾಡ್ತಿರಲಿಲ್ಲ ನಮ್ಮ ಜನಸಂಖ್ಯೆ ಏರ್ತಾ ಹೋಯಿತು ಏರಿದ ಜನಸಂಖ್ಯೆಗೆ ನಾವು ಏನು ಮಾಡ್ತಾ ಇದೀವಿ ಅಂತ ಆಹಾರ ಬೇಡಿಕೆ ಪೂರೈಕೆ ಜಾಸ್ತಿ ಆಗ್ತಾ ಬಂತು ಅಂದರೆ ಇರತಕ್ಕಂಥ ಜಮೀನಿನಲ್ಲೇ ಹೆಚ್ಚಿಗೆ ಜಮೀನಿಯನ್ನು ನಮಗೆ ಬರೋದಿಲ್ಲ ಅದರಲ್ಲೇ ನಾವು ಹೆಚ್ಚಿನ ಉತ್ಪಾದನೆ ಮಾಡೋದಕ್ಕೋಸ್ಕರ ನಾವೇನು ಮಾಡಿದ್ವಿ ಕಾಡೇನಾರು ಇದ್ದರೆ ಆ ಕಾಡನ್ನು ಕಡಿದ್ವಿ ಕಾಡಿನಲ್ಲಿ ಆಶ್ರಯ ಪಡೆದಿರ್ತಕ್ಕಂಥ ಪೀಡೆಗಳು ಅಂದ್ರೆ ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಹುಳ ಆಗ್ಬೋದು ಅದು ಅವಕ್ಕೆ ಆಹಾರದ ಕೊರತೆಯಿಂದ ನಾವು ಬೆಳೀತಕ್ಕಂಥ ಆಹಾರ ಬೆಳೆಗಳ ಮೇಲೆ ಬಂದು ಪೀಡೆಗಳಾಗಿ ಪರಿವರ್ತನೆ ಅದಲ್ಲದೆ ಮತ್ತೆ ಅಧಿಕ ಇಳುವರಿ ತಳಿಗಳಿಂದ ನಾವು ಹೆಚ್ಚು ಲಾಭ ಪಡಿತೀವಿ ಅಂತ ಒಂದು ಮನುಷ್ಯನ ಗುರಿ ಆಗಿರೋದ್ರಿಂದ ಅಧಿಕ ಇಳುವರಿ ತಳಿಗಳನ್ನು ಹೆಚ್ಚೆಚ್ಚಾಗಿ ಬೆಳೆಯಕ್ಕೆ ಹೋದಾಗ ಅವು ಸರ್ವೇ ಸಾಮಾನ್ಯವಾಗಿ ಅವು ರೋಗ ಮತ್ತು ಕೀಟಗಳು ತುತ್ತಾಗ್ತವೆ ಹಿಂಗೆ ಇನ್ನೂ ಸುಮಾರು ಕಾರಣಗಳಿದಾವೆ ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪ ಅಂತಂದ್ರೆ ನಾವು ಹೆಚ್ಚು ಇಳುವರಿ ಪಡೆಯೋದಕ್ಕೋಸ್ಕರ ನಾವು ರೈತರುಗಳು ನಮ್ಮ ಬೆಳೆ ಪದ್ಧತಿ ಬದಲಾವಣೆ ಮಾಡ್ತೀವಿ ವರ್ಷವಿಡೀ ನಾವು ಒಂದೇ ಬೆಳೆ ಇರೋಂಗೆ ಮಾಡ್ತೀವಿ ಅದು ಅಲ್ಲದೆ ಸುಮಾರು ಮೈಲುಗಳು ದೂರ ಹತ್ರ ಒಂದೇ ತರ ಬೆಳೆ ಬೆಳ್ಕೊತ ಹೋಗ್ತಾ ಬೆಳೆ ಪರಿವರ್ತನೆ ಮಾಡೋದಿಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬೆಳೆ ಪರಿವರ್ತನೆ ಆಗದ ಇದ್ದಾಗ ಅದೇ ಒಂದೇ ಬೆಳೆ ನಿಯಮ ಅಧಿಕ ಇಳುವರಿ ತಳಿಗಳನ್ನು ಬಳಸೋದ್ರಿಂದ ನಾವು ಪೀಡೆಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ನಾವು ಈ ಪೀಡಿಗಳನ್ನು ಅತಿ ಸುಲಭ ಖರ್ಚಿನಲ್ಲಿ ನಾವು ನಿರ್ವಹಣೆ ಮಾಡಬೇಕಂತಂದರೆ ಯಾಂತ್ರಿಕ ಕ್ರಮಗಳನ್ನು ನಾವು ಸರಿಯಾಗಿ ಅಳವಡಿಸ್ಕೋಬೇಕಾಗತ್ತೆ ಈ ಸರಿಯಾಗಿ ಅಳವಡಿಸ್ಕೊಂಡಿದ್ರೆ ಈ ಸನ್ನಿವೇಶಗಳನ್ನು ನಾವು ಎಂಥ ಸಂದರ್ಭದಲ್ಲಿ ಯಾವುದೇ ಅವಿದ್ಯಾವಂತ ರೈತರನ್ನೇ ಆಗಲಿ ವಿದ್ಯಾವಂತ ರೈತರನ್ನೇ ಆಗಲಿ ಬೆಳೆಸ್ಕೊಂಡಿದ್ರೆ ಕ್ರೀಡೆಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಕೊಂಡು ಉತ್ತಮ ಗುಣಮಟ್ಟದ ಆಹಾರವನ್ನು ನಾವು ಪಡೆಯಬಹುದು ಅದೇ ಜೊತೆಗೆ ಯಾವ್ಯಾವ ಕ್ರಮಗಳನ್ನು ನಿಯಂತ್ರಿಸಬಹುದು ಅಂತ ಹೇಳಿ ಕೇಳಿದೆ ಸರ್ ಕ್ರಮಗಳಂತಂದ್ರೆ ಈ ಯಾಂತ್ರಿಕ ಕ್ರಮಗಳಿಂದ ನಿಯಂತ್ರಣ ಮಾಡಬಹುದು ರಾಸಾಯನಿಕ ಕ್ರಮಗಳಿಂದ ನಾವು ಪಿಢೆ ನಿರ್ಮಾಣ ಮಾಡಬಹುದು ಅಂತ ನಾವು ಒಂದು ಊಹೆ ಮಾಡ್ಕೊಂಡ್ರೂ ಯಾಂತ್ರಿಕ ಕ್ರಮಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಬಹಳ ಒಳ್ಳೆಯದು ಜೊತೆಗೆ ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿಯಾದ ಯಾಂತ್ರಿಕ ಕ್ರಮಗಳನ್ನು ಅಳವಡಿಸ್ಕೋಬಹುದು ಅಂತ ಹೇಳ್ತೀರಿ ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರಮುಖ ಬೆಳೆಗಳು ಈಗ ಮೆಕ್ಕೆಜೋಳ ಅಥವಾ ಮುಸ್ಕಿನ ಜೋಳ ಅಂತ ಕರಿ ಭತ್ತ ರಾಗಿ ಅಂತ ನಮಗೆ ಸರ್ವೇ ಸಾಮಾನ್ಯವಾಗಿ ಜೀವನಕ್ಕೆ ಬೇಕಾಗಿರುತ್ತೆ ಅಲ್ಲದೆ ಶಿವಮೊಗ್ಗ ಭಾಗದಲ್ಲಿ ಅಡಿಕೆ ತೆಂಗು ಏಲಕ್ಕಿ ಈ ಮುಂತಾದ ಬೆಳೆಗಳಿದ್ದಾವೆ ಅಂದರೆ ಈ ಸಮಗ್ರ ಪೀಡೆ ನಿರ್ವಹಣೆ ಮಾಡಬೇಕಂದ್ರೆ ಇಂಥ ಬೆಳೆಗಳಲ್ಲಿ ನಾವು ನಿರ್ವಹಣೆಯಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು ಮಣ್ಣಿನ ಫಲವತ್ತತೆ ಸಸ್ಯಗಳ ಅಥವಾ ಗಿಡಗಳ ಮಣ್ಣಿನ ಆರೋಗ್ಯವೇ ಸಸ್ಯಗಳ ಆರೋಗ್ಯ ಸಸ್ಯಗಳ ಆರೋಗ್ಯನೇ ಮನುಷ್ಯನ ಆರೋಗ್ಯ ಅದಕ್ಕಾಗಿ ನಮ್ಮ ಹಿಂದಿನವರು ಮಣ್ಣಿನ ಗುಣಮಟ್ಟ ಚೆನ್ನಾಗಿದ್ದರೆ ಆರೋಗ್ಯದ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದರು ಅವ್ರು ಹೇಳ್ತಕ್ಕಂಥ ಏನಪ್ಪ ಅಂತಂದರೆ ಮನುಷ್ಯನ ಆರೋಗ್ಯವೂ ಚೆನ್ನಾಗಿರುತ್ತೆ ಸಸ್ಯಗಳ ಆರೋಗ್ಯವೂ ಚೆನ್ನಾಗಿರುತ್ತೆ ಅಂಥ ಸಸ್ಯಗಳಿಂದ ಮಾಡಿದ ಪದಾರ್ಥಗಳು ಆಹಾರ ಪದಾರ್ಥಗಳು ತಿಂಡಿ ತಿನಿಸುಗಳು ಎಲ್ಲದಕ್ಕಿಂತ ಬಹಳಷ್ಟು ರುಚಿಕರವಾಗಿರುತ್ತೆ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿ ಕೀಟಗಳಿಗೆ ಶಟದು ನಿಲ್ತವೆ ರೋಗಾಣುಗಳು ಸಹ ಇವುಗಳ ಹತ್ರ ಬರೋದಿಲ್ಲ ಯಾಕಂತಂದರೆ ಅವಕ್ಕೆ ಸ್ವಯಂ ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿರ್ತವೆ ಅದಕ್ಕೋಸ್ಕರ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಕಾಪಾಡಬೇಕು ಹೀಗೆ ಇನ್ನೂ ಯಾಂತ್ರಿಕ ಕ್ರಮಗಳಂದರೆ ಮಾಗಿ ಉಳುಮೆ ಮಾಡಬೇಕು ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಸೇರಿಸಬೇಕು ಪೈರು ನಾಟಿ ಮಾಡುವಾಗ ಪೈರಿನ ತುದಿ ಚೂಟಿ ನಾಟಿ ಮಾಡಬೇಕು ಒಂದು ವೇಳೆ ತೋಟಗಾರಿಕಾ ಬೆಳೆಗಳಿದ್ದರೆ ಅವುಗಳನ್ನು ನವಂಬರ್ ತಿಂಗಳಲ್ಲಿ ಸ್ವಲ್ಪ ಪ್ರೂನಿಂಗ್ ಅಂತ ಕರಿತೀವಿ ಅಂದರೆ ರಂಬೆ ಕೊಂಬೆ ಕತ್ತರಿಸತಕ್ಕಂಥ ಪರಿಸ್ಥಿತಿ ಮಾಡಿದರೆ ಅವುಗಳ ಮೇಲೆ ಬರತಕ್ಕಂಥ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು ಮೋಹಕ ಬಲೆಗಳು ಮತ್ತು ಬದುಗಳು ಸವರೋದಂತಂದರೆ ಯಾಕೆಂದರೆ ಕೆಲವೊಂದು ಕೀಟಗಳು ಬದುವಿನ ಮೇಲೆ ಮೊಟ್ಟೆ ಇಡ್ತಾ ಹೋಗ್ತವೆ ಆ ಬದುವಿನ ಮೇಲೆ ಇರ್ತಕ್ಕಂಥ ಮೊಟ್ಟೆಗಳು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಇಟ್ಟಾಗ ಮುಂದಿನ ಮುಂಗಾರನೆಗೆ ಅವು ದೊಡ್ಡ ಪ್ರೌಢ ಕೀಟಗಳಾಗಿ ಬಂದುಬಿಟ್ಟು ಬೆಳೆಗಳ ಮೇಲೆ ಹಾನಿ ಮಾಡ್ತೀವಿ ಆ ಟೈಮ್ನಲ್ಲಿ ಬದುಕು ಹೊಚ್ಚಿದರೆ ಮೊಟ್ಟೆ ಕೋಶ ಹುಳು ಏನೇ ಇರಲಿ ಎಲ್ಲ ಬಿಸಿಲಿನ ತಾಪಕ್ಕೆ ತುತ್ತಾಗ್ಬಿಟ್ಟು ಹೋಗ್ತವೆ ಅದೇ ರೀತಿ ಅಂಟು ದ್ರಾವಗಳ ಬಳಕೆಗೆ ಇನ್ನು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹುಳುಗಳು ಬರಬಾರ್ದು ಅಂತಂದರೆ ನಾವು ಕಾಲುವೆ ತೋಡಿಬಿಟ್ರೆ ಅಲ್ಲಿ ಟ್ರೆಂಚ್ ಅಂತ ಕರಿತೀವಿ ಆ ಕಾಲುವೆ ತೋಡಿದಾಗ ಆ ಹುಳು ಆ ಕಡೆಯಿಂದ ಈ ಕಡೆ ಬರಲ್ಲ ಇದ್ದಂಥ ತೋಡ್ದಾಗ ಮಾತ್ರ ಇರುತ್ತೆ ಒಂದು ವೇಳೆ ನೀವೇನಾದ್ರು ನಿರ್ವಹಣೆ ಮಾಡಿದರೆ ನಿಮ್ಮ ತೋಟಕ್ಕೆ ಬರೋದಿಲ್ಲ ಪಕ್ಕ ತೋಟದಲ್ಲಿ ಹಂಗೆ ಇರುತ್ತೆ ಧ್ವನಿವರ್ಧಕಗಳನ್ನು ಸಹ ಕೆಲವೊಂದು ಕೀಟಗಳ ಆತ ಪಕ್ಷಿಗಳ ಆತ ಅವು ಆ ಧ್ವನಿಗಳನ್ನು ನಾವು ಅನುಕರಣೆ ಮಾಡಿದಾಗ ಅವಕ್ಕೆ ಬೆಚ್ಚಿ ಬೀಳ್ತಕ್ಕಂಥ ಸನ್ನಿವೇಶ ಉಂಟಾಗಿ ಅವು ತಮ್ಮ ಜಾಗ ಖಾಲಿ ಮಾಡ್ಬಿಡ್ತವೆ ಇದರಿಂದ ನಮ್ಮ ಬೆಳೆ ಮೇಲೆ ಹಾನಿ ಮಾಡೋದು ಕಡಿಮೆ ಆಗ್ತೈತೆ ಇನ್ನು ಪಟಾಕಿ ಸಿಡಿಸೋದು ಮತ್ತೆ ಪ್ರತಿಬಂಧಕ ವಸ್ತುಗಳು ಬಳಕೆ ಮಾಡ್ಕೋಬೋದು ಇನ್ನು ಕಾಡು ನಾಶ ಆಗ್ತಿದ್ದಂಗೆಲ್ಲ ಕಾಡು ಪ್ರಾಣಿಗಳೆಲ್ಲ ಈಗ ನಮ್ಮ ನಾಡಿಗೆ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟು ಮನುಷ್ಯನ ಮೇಲೆ ದಾಳಿ ಮಾಡೋದಲ್ಲದೆ ಬೆಳೆಗಳನ್ನು ಹಾಲಿ ಮಾಡ್ತವೆ ಅದರಲ್ಲಿ ಆನೆ ಮಂಗ ಕಾಡಂದಿ ಇವು ಅತಿ ಹೆಚ್ಚು ಹಾನಿ ಮಾಡ್ತಕ್ಕಂಥವು ಇವುಕ್ಕೆ ಕಂದಕಗಳನ್ನು ತೋಡ್ಬೇಕಂದ್ರಿಂದ ಸ್ವಲ್ಪ ಆಗ್ತವೆ ಎಷ್ಟೇ ಆದರೂ ಇಷ್ಟೊಂದು ನಾನು ಏನು ಹೇಳಿದ್ದೀನೋ ಯಾಂತ್ರಿಕ ಕ್ರಮಗಳಲ್ಲಿ ಅವುಗಳನ್ನು ಒಂದೊಂದೇ ನೋಡ್ತಾ ಬಂದರೆ ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಅಂತ ತಿಳ್ಕೊಳ್ಳಿ ಈ ಮಣ್ಣಿನ ಫಲವತ್ತತೆ ಎಲ್ಲ ಬೆಳೆ ಯಾವುದೇ ಬೆಳೆ ಇರಲಿ ನಾವು ಮಣ್ಣಿನ ಆರೋಗ್ಯ ಕಾಪಾಡಬೇಕು ಅದಕ್ಕೆ ಸೂಕ್ತವಾದ ಸಮಯದಲ್ಲಿ ನೀರು ಮತ್ತು ಆ ಮಣ್ಣಿಗೆ ಕೆಂಪಣ್ಣ ಅಥವಾ ಇನ್ನೊಂದೇ ಮಣ್ಣಿನಾಗಲಿ ಹಸಿರಲೆ ಗೊಬ್ಬರ ಸೇವಿಸ್ತಾ ಹೋದಾಗ ಆ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ ಆರೋಗ್ಯನೂ ಹೆಚ್ಚುತ್ತೆ ಅಂಥ ಹೊಲದಲ್ಲಿ ನೀವು ಏನೇ ಬೆಳೆ ಹಾಕಿದರೂ ಬೆಳೆ ಹುಲಸಾಗಿ ಬಂದು ಸೊಗಸಾಗಿ ಬಂದು ರೈತನಿಗೆ ಯಾವ ನಷ್ಟವೂ ಆಗೋದಿಲ್ಲ ಜೊತೆಗೆ ಮಾಗಿ ಉಳಿಮೆ ಮತ್ತು ಆಳವಾದ ಉಳಿಮೆಯ ಪ್ರಾಮುಖ್ಯತೆಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಮಾಗಿ ಉಳಿಮೆ ಮತ್ತು ಆಳ ಉಳಿಮೆ ಇದರಲ್ಲಿ ಮಾಗಿ ಉಳಿಮೆ ಅಂತಂದ್ರೆ ಏನಪ್ಪ ಅಂದರೆ ಬೆಳೆ ಕಟಾವಾದ ತಕ್ಷಣ ನಾವು ಮಾಡ್ತಕ್ಕಂಥದ್ದು ಮಾಗಿ ಉಳಿಮೆ ಒಂದು ರೈತರು ಮಾಗಿ ಉಳಿಮೆ ಮಾಡೋಕೆ ಶುರು ಮಾಡ್ತಾರೆ ಯಾವಾಗ ಮಾಡ್ತಾರೆ ಬೆಳೆ ಕಟಾವಾಗಿ ಅಕ್ಟೋಬರ್ ನವಂಬರ್ ಆದಮೇಲೆ ಕಟಾವಾಗಿರ್ತದೆ ಮಾರ್ಚ್ ಏಪ್ರಿಲ್ ಮಾಡ್ತಾರೆ ಅದೇ ತರ ಆಳವಾದ ಉಳಿಮೆ ಅಂತಂದರೆ ನಾವು ಉಳುಮೆ ಮಾಡ್ತಾ ಹೋಗ್ತೀವಿ ಒಂದೇ ಲೆವೆಲ್ಗೆ ಮಾಡ್ತಾ ಹೋದಾಗ ಒಂದೇ ಮಟ್ಟಕ್ಕೆ ಮಾಡ್ತಾ ಹೋದಾಗ ಅಲ್ಲಿ ಒಂದು ಗಟ್ಟಿ ಪದರ ಸೃಷ್ಟಿಯಾಗಿಬಿಟ್ಟು ಅಲ್ಲಿಂದ ಬೇರು ಕೆಳಗೆ ಹೋಗೋದಿಲ್ಲ ಆವಾಗ ಗಿಡಗಳು ಬೆಳವಣಿಗೆ ಕಮ್ಮಿ ಆಗುತ್ತೆ ಈ ಮಾಗಿ ಮತ್ತು ಆಳವಾದ ಉಳುಮೆ ನಾವು ಸರಿಯಾದ ಕ್ರಮದಲ್ಲಿ ಬೇಸಿಗೆ ಸಮಯದಲ್ಲಿ ಮಾಡಿದರೆ ಮಣ್ಣಿನಲ್ಲಿರುವ ಆಗಲಿ ಕೋಶಾವಸ್ಥೆಗೋಗಿರೋ ಆಗಲಿ ಅಥವಾ ಇನ್ನು ಮರಿ ಆಗಲಿ ಪತಂಗಗಳೇ ಆಗಲಿ ದುಂಬಿಗಳೇ ಆಗಲಿ ಇವೆಲ್ಲ ಬಿಸಿಲಿಗೆ ಹೊರಗೆ ಬರ್ತವೆ ಬಿಸಿಲಿನ ತಾಪಕ್ಕೆ ಬಂದಾಗ ಅವ್ಗೆ ಸುಟ್ಟುಬಿಟ್ಟು ಆಹಾರ ಸಿಗ್ತಿರೋದಿಲ್ಲ ಸನ್ನಿವೇಶ ಅವುಗಳ ವಾಸಸ್ಥಳ ಮೂಲ ವಾಸಸ್ಥಳ ಏನಿರುತ್ತೋ ಅದನ್ನು ನಾವು ತೊಂದರೆಗೆ ಈಡು ಮಾಡಿಕೊಟ್ಟಾಗ ತಾನಾಗಿ ತಾನೇ ಅವು ಸಹಾಯಕ್ಕೆ ಶುರು ಮಾಡ್ತವೆ ಆಮೇಲೆ ಪಕ್ಷಿಗಳು ಸಹ ಹಾಗೆ ಬಂದುಬಿಡ್ತವೆ ನಾವು ಟ್ರ್ಯಾಕ್ಟ್ರ್ ಅಥವಾ ಹೆಚ್ಚಿನ ಮಡಿಕೆ ಹೊಡ್ಕೊತ ಹೋಗ್ತಾ ಇದ್ದರೆ ಪಕ್ಷಿಗಳು ನಮ್ಮನ್ನು ಫಾಲೋ ಮಾಡ್ತಾ ಇತ್ತು ಅನ್ಸ್ಕರ್ಷನ್ ಹೋಗ್ತಾ ಅವು ಹುಳುಗಳು ಹಿಡ್ಕೊಂಡು ಹಿಡ್ಕೊಂಡು ತಿಂತಾ ಇರ್ತವೆ ಇದು ಮಾಗಿ ಉಳುಮೆಯ ಇದರಿಂದ ಮುಂಬರುವ ಕೀಟಗಳು ಏನಿರ್ತವೆ ಬೆಳೆಗಳ ಮೇಲೆ ಎಲ್ಲದೂ ನಾವು ನಿಯಂತ್ರಣ ಮಾಡ್ಕೊತ ಹೋಗ್ಬೋದು ಸರ್ ಅವಾಗಲೇ ಹೇಳಿದ್ರಿ ನಾಟಿ ಮಾಡೋ ಸಮಯದಲ್ಲಿ ತುದಿಯನ್ನು ಚೂಟ್ಬೇಕು ಮತ್ತು ಕೊಂಬೆಗಳನ್ನು ಕತ್ತರಿಸ್ಬೇಕು ಅಂತ ಇದ್ರ ಪ್ರಯೋಜನಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಸಾಮಾನ್ಯವಾಗಿ ಹುಳುಗಳು ಅಥವಾ ಆಗಲಿ ತುದಿ ಭಾಗದಲ್ಲಿ ಬೆಳೆಯ ಅಂದರೆ ಪೈರಿನ ತುದಿ ಭಾಗದಲ್ಲಿ ಜಾಸ್ತಿ ಬರ್ತವೆ ಯಾಕಂದರೆ ಅದು ರಸವೊತ್ತಾಗಿರುತ್ತೆ ಸೊಗಸಾಗಿರುತ್ತೆ ಮಿದುವಾಗಿರುತ್ತೆ ಇದರಿಂದ ಆ ಭಾಗಕ್ಕೆ ಫಸ್ಟು ಮೊದಲಾದಾಗಿ ಹುಳುಗಳು ಆದ್ಯತೆ ಕೊಟ್ಟು ತಿನ್ನೋಕ್ಕೆ ಶುರು ಮಾಡ್ತವೆ ಇಲ್ಲ ರಸ ಹೀರ ಶುರು ಮಾಡ್ತೇವೆ ಈ ನಾವು ನಾಟಿ ರಾಗಿನೇ ಆಯಿತು ಅಥವಾ ಬತ್ತನೇ ಆಯಿತು ನಾಟಿ ಮಾಡೋದಕ್ಕಿಂತ ಮುಂಚೆ ಮುಂಭಾಗದ ತುದಿ ಚಿಮಿಟಿ ನಾಟಿ ಮಾಡಿದಾಗ ತಾನು ಕಳ್ಕೊಂಡ ಭಾಗ ಏನಿರುತ್ತೆ ಚೂಟಿದ ಭಾಗ ಮತ್ತೆ ಅದು ಕಳ್ಕಂಡ ಭಾಗ ಮತ್ತು ಪುನಶ್ಚೇತನ ಮಾಡ್ಕೋಬೇಕಂತೇಳಿ ಬೇಗ ಬೇಗ ಮಾಡ್ಕೊಂಡು ಶಕ್ತಿಯಾಗಿ ಬೆಳೀತತೆ ಆಮೇಲೆ ಅಲ್ಲಿ ಚೂಟಿದಂಥ ಜಾಗದಲ್ಲಿ ಹುಳುಗಳು ಮೊಟ್ಟೆ ಇರ್ತವೆ ಮುಂಭಾಗವೇ ಜಾಸ್ತಿ ಆಯಿತು ಹುಳುಗಳಾಯ್ತು ರಸ ಕೀಟಗಳಾಯ್ತು ಆಮೇಲೆ ಪತಂಗ ಜಾತಿಯ ಕೊರಕ ಹುಳುಗಳು ಇದು ಭತ್ತದಲ್ಲಿ ಬರತಕ್ಕಂಥವು ಅಲ್ಲೇ ಇರ್ತವೆ ಮೊಟ್ಟೆಗಳೇನಾದ್ರೂ ಎಲ್ಲ ಹೊರಗೆ ಬಂದುಬಿಡ್ತವೆ ಹಾಗೆ ಮಾಡಿ ನಾವು ನಾಟಿ ಮಾಡಿದಾಗ ಹುಳುಗಳು ಒಂದು ಸುಮಾರು ಒಂದು ತಿಂಗಳವರೆಗೂ ನಮ್ಮಲ್ಲಿ ಬರೋದಿಲ್ಲ ಈಗೇನು ಮಾಡ್ತಾರೆ ರೈತರು ಕೆಲವರು ಆಧುನಿಕ ಕೃಷಿ ಪದ್ಧತಿ ಅಂತೇಳಿ ಇದನ್ನೆಲ್ಲ ಮರ್ತುಬಿಟ್ಟಿದ್ದಾರೆ ಹಿಂದಿನ ಕೃಷಿ ಪದ್ಧತಿ ಇದು ಅವರು ಚೀಟೋದಿಲ್ಲ ನೇರ ಟ್ರ್ಯಾಕ್ಟರ್ನಲ್ಲಿ ಟ್ರಾನ್ಸ್ನರ್ಟ್ ಮಾಡ್ಕೊಂಡು ತುಂಬ್ತಾ ಇರ್ತಾರೆ ನಟಿ ಮಾಡ್ತಾ ಹೋಗ್ತಾರೆ ಈ ಒಂದು ಕ್ರಮ ಹಿಂದಿನ ಕ್ರಮ ಆದರೂ ಭಾಳಷ್ಟು ಒತ್ತು ಕೊಟ್ಟು ಮಾಡೋದರಿಂದ ಕೀಟಗಳನ್ನೆಲ್ಲ ನಾಶ ತೋಟಗಾರಿಕಾ ಬೆಳೆಗಳಲ್ಲಿ ರಂಬೆ ಕೊಂಬೆಗಳು ಅಂತಂದರೆ ದ್ರಾಕ್ಷಿ ಬೆಳೆನೇ ತೆಗೀರಿ ಕಾಫಿ ಬೆಳೆನೇ ತಗೊಳ್ಳ್ರಿ ಸಾಮಾನ್ಯವಾಗಿ ಅವರು ರಂಬೆ ಕೊಂಬೆಗಳನ್ನು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಇರ್ತಾರೆ ಕೆಲವೊಂದು ಕಾಂಡಕೊರಕ ಹುಳುಗಳು ಅಂತ ಏನಿರ್ತವೆ ಅವು ಒಳಗಡೆ ಇರ್ತವೆ ಶಲ್ಕ ಕೀಟಗಳಂತ ಮೇಲುಗಡೆ ಮೇಲ್ಗಡೆ ಇರ್ತವೆ ತುದಿ ಭಾಗದಲ್ಲಿ ಆ ಟೈಮ್ನಲ್ಲಿ ಈ ಗಿಡಗಳ ಮೇಲೆ ಎಲೆಗಳು ಕಡಿಮೆ ಇರ್ತವೆ ಇದರಿಂದ ರಸ ಇರೋದನ್ನು ಜಾಸ್ತಿ ಮಾಡ್ತಾ ಹೋಗ್ತವೆ ಎಲ್ಲಿ ರಸ ಇರ್ತೇವೆ ಅಂತಂದರೆ ತುದಿ ಭಾಗದಲ್ಲಿ ಎಲೆ ಇರೋದಿಲ್ಲ ಎಲೆ ಬರೋದಕ್ಕಿಂತ ಮುಂಚೆನೇ ರಸ ಬದುಕೋದಕ್ಕೋಸ್ಕರ ರಸ ಹೋಗ್ತಾವಲ್ಲ ಆವಾಗ ಮುಂದಿನ ತುದಿ ಏನಿರುತ್ತೋ ಅದು ಒಣಗ್ತಾ ಹೋಗ್ಬಿಟ್ಟು ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತದೆ ಅದಕ್ಕೋಸ್ಕರನೇ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ರೆಂಬೆ ಕೊಂಬೆಗಳನ್ನು ಕತ್ತರಿಸೋದ್ರಿಂದ ನೀರಿನ ಅಭಾವನೂ ತಪ್ಪಿಸ್ಬೋದು ಹೆಚ್ಚಿನ ನೀರಿನ ಅವಶ್ಯಕತೆಯೂ ಇರತ್ತಿಲ್ಲ ಅವಾಗ ಅವಾಗ ಚಿಗುರು ಬರುತ್ತೆ ಮತ್ತು ಸ್ವಲ್ಪ ಒಂದು ಮೂರು ತಿಂಗಳು ಬಿಟ್ಟರೆ ಮಳೆಗಾಲ ಶುರುವಾಗುತ್ತೆ ಆವಾಗ ಕಾಫಿ ಆತೆ ಮತ್ತು ಕೊಕೋವನೆ ಆತೆ ಇನ್ನು ಏರೆ ಬೇರೆ ತೋಟಗಾರಿಕೆ ಬೆಳೆಗಳಿರಲಿ ದ್ರಾಕ್ಷಿ ಇಂಥವೆಲ್ಲ ಭಾಳ ಹುಲಸಾಗಿ ಬೆಳೆದು ನಮ್ಗೆ ಒಳ್ಳೆ ಬೆಳೆ ಸಿಗ್ತದೆ ಇದೊಂದು ಯಾಂತ್ರಿಕ ಕ್ರಮದಿಂದ ಆಗ್ತಕ್ಕಂಥ ಮುಖ್ಯ ಪ್ರಯೋಜನ ಆಗಿದೆ ಜೊತೆಗೆ ಅವಾಗಲೇ ಹೇಳಿದ್ರಿ ಸರ್ ಹುಳ ಹುಳಗಳು ಅಂತ ಅದರಲ್ಲಿ ಪ್ರಾಮುಖ್ಯತೆ ಅಂತಂದರೆ ಗೊನ್ನೆಹುಳು ಇದರ ಆಶ್ರಯ ಸಸ್ಯಗಳು ಯಾವುದು ಅಂತ ಹೇಳ್ತೀರಿ ಸರ್ ಗೊನ್ನೆಹುಳಿನ ಆಶ್ರಯ ಸಸ್ಯಗಳು ಸುಮಾರು ಇದ್ದಾವೆ ಅದರಲ್ಲಿ ನಮಗೆ ತೋಟದ ಸುತ್ತಮುತ್ತ ಇರತಕ್ಕಂಥ ಆಶ್ರಯ ಸಸ್ಯಗಳಂದರೆ ಬೇವಿನ ಮರ ನುಗ್ಗೆ ಮರ ಕಕ್ಕೆ ಮರ ಸೀಬೆ ಮರ ಹೀಗೆ ಸುಮಾರು ಜಾತಿ ಕಿ ಕೀಟಗಳೆ ಈ ಹುಳು ಯಾವಾಗ ಬರುತ್ತಪ್ಪ ಅಂತಂದರೆ ಮೊದಲು ಮಳೆ ಬಿದ್ದಾಗ ಮೇ ತುಂತುರು ಮನೆ ಏನು ಬಿರುತ್ತೋ ಅವಾಗ ಮಣ್ಣಿನಿಂದ ಕೋಶಾವಸ್ಥೆಯಲ್ಲಿ ಇದ್ದ ಗೊನ್ನೆಹುಳು ದುಂಬಿಯಾಗಿ ಹೊರಗೆ ಬಂದ್ಬಿಟ್ಟು ಈ ಆಸರ ಸಸ್ಯ ಏನು ಹೇಳಿದ ಅದ್ರ ಮೇಲೆ ಬಂದು ಕೂಗುತ್ತಂತ ಈ ಆಸೆ ಸಸ್ಯಗಳ ಮೇಲೆ ಬಂದಂಥ ಕೀಟಗಳನ್ನು ನಾವು ಯಾವ ರೀತಿ ನಾಶಪಡಿಸ್ಬೇಕಪ್ಪ ಅಂತಂದರೆ ನಾವು ಯಾಂತ್ರಿಕವಾಗೇ ಹೋಗ್ಬೇಕು ರಾಸಾಯನಿಕವಾಗಿ ಮಾಡ್ತೀವಿ ಅಂತಂದರೆ ಪರಿಸರ ಹಾಳಾಗುತ್ತೆ ಮರದಕ್ಕೋಸ್ಕರ ಆ ಮರಗಳ ಮೇಲೆ ಬಂದಿರತಕ್ಕಂಥ ಕೀಟಗಳನ್ನು ನಾವು ಕೈಯಿಂದ ಹಿಡಿದು ಹಾತ್ಕೊಂಬಂದ್ಬಿಟ್ಟು ಸೀಮೆ ಎಣ್ಣೆ ಮತ್ತು ನೀರು ಮಿಶ್ರಿತ ದ್ರಾವಣವನ್ನು ಒಂದು ಬಕೆಟ್ನಲ್ಲಿ ಹಾಕಿಬಿಟ್ಟು ಅವನ್ನು ಆ ಬಕೆಟ್ಗೆ ಹಾಕಿದರೆ ಹುಳುಗಳನ್ನು ಸಾಯ್ತವೆ ಎರಡನೇದಾಗಿ ಮರಗಳ ಮೇಲೆ ಏನಾರು ಮರ ದೊಡ್ಡವಿದ್ದು ಸಿಗೋದಿಲ್ಲ ಅಂತಂದರೆ ಸುಮ್ಮನೆ ಅಲುಗಾಡಿಸಿದ್ರೆ ಸಾಕು ಅವು ಕೆಳ ಬೀಳುತ್ತೆ ಅಂಥ ಅವ್ಳುಗಳನ್ನು ಹಾಕೊಳ್ಳೋದು ಭಾಳ ಈಜಿ ಇರುತ್ತೆ ಇದಕ್ಕೆ ನಮಗೆ ಯಾವ ತಾಂತ್ರಿಕತೆಯೂ ಬೇಕಿಲ್ಲ ಸಾಮಾನ್ಯ ಜ್ಞಾನ ಇರತಕ್ಕಂಥ ಒಬ್ಬ ಕೂಲಿ ಕಾರ್ಮಿಕ ಮಾಡ್ತಕ್ಕಂಥ ಕೆಲಸ ಆಗಿರುತ್ತೆ ಈ ರೀತಿ ಮಾಡೋದರಿಂದ ಗೊನ್ನೆ ಅವಳನ್ನು ನಾವು ನಿರ್ಮಾಣ ಮಾಡ್ಬೋದು ಜೊತೆಗೆ ಆಶ್ರಯ ಸಸ್ಯಗಳನ್ನು ಅಂತ ಹೇಳಿದ್ರೆ ಅವನ್ನ ನಾಶ ಮಾಡಿರೋದ್ರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಏನು ಹೇಳ್ತೀರಿ ನಮ್ಮ ಮುಖ್ಯ ಬೆಳೆ ಒಂದು ಮೂರರಿಂದ ಆರು ತಿಂಗಳು ಇರುತ್ತೆ ಅಂತ ಇಟ್ಕೊಳ್ಳಿ ಕಬ್ಬಾದರೆ ಒಂದು ವರ್ಷ ಇರುತ್ತೆ ಇದರಲ್ಲಿ ಬದುವಿನ ಮೇಲೆ ಬರ್ತವೆ ಮತ್ತು ಬೆಳೆ ಮಧ್ಯದಗೂ ಬರ್ತವೆ ಈ ಆಶ್ರಯ ಸಸ್ಯಗಳು ಮುಖ್ಯ ಬೆಳೆಗೆ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಈ ಆಶ್ರಯ ಬೆಳೆಗಳು ಏನಿರ್ತವೋ ಅವು ಸ್ವಯಂಕೃತವಾಗಿ ಬೆಳೆದು ಶಕ್ತಿಶಾಲಿಯಾಗಿರ್ತವೆ ನಾವು ಮುಖ್ಯ ಬೆಳೆನ ಬಳಸ್ಕೊಂಡು ತಿಂದು ಹಾನಿ ಮಾಡ್ತಾ ಇರ್ತವೆ ಆ ಬೆಳೆ ಕಟಾವಾದ ಮೇಲೆ ಆಶ್ರಯ ಸಸ್ಯಗಳು ಇನ್ನು ಕಟಾ ಮಾಡೋಲ್ಲ ನಾವು ಅದಕ್ಕೆ ಆದರೆ ನಮ್ಗೆ ಅನುಕೂಲ ಇರೋದಿಲ್ಲ ಬದುವಿನ ಮೇಲೆ ಇರೋದು ನಾವು ಯಾಕೆ ಕಟಾ ಮಾಡೋಣ ಅಂತ ಹೋಗ್ತಿರ್ತಾರೆ ರೈತರು ಅಥವಾ ಜಮೀನೊಳಗೆ ಬಿಡು ಆಮೇಲೆ ಮಾಡೋಣ ಅಂತಿದ್ದ ಆ ಗಿಡಗಳ ಮೇಲೆ ಆಶ್ರಯ ಸಸ್ಯಗಳನ್ನು ಉಪಯೋಗ ಮಾಡ್ಕೊ ಆಶ್ರಯ ಪಡ್ಕೊಂಡು ಮೊಟ್ಟೆ ಇಡ್ತವೆ ಮರಿ ಮಾಡ್ತವೆ ಮತ್ತು ಬೆಳೆ ಇಲ್ಲದ ಸಮಯದಲ್ಲಿ ಅವಳ ಮೇಲೆ ಜೀವನ ಮಾಡ್ತವೆ ಮತ್ತು ನೀವು ಬೆಳೆ ಹಾಕಿದ ತಕ್ಷಣ ಆಹಾರ ರೆಡಿ ಇರುತ್ತೆ ಬಂದು ಅದ್ರ ಮೇಲೆ ಆಹಾರದ ಮೇಲೆ ತಿಂದು ನಮಗೆ ಹಾನಿ ಮಾಡ್ತವೆ ಅದಕ್ಕೋಸ್ಕರ ನಾವು ಆಶ್ರಯ ಸಸ್ಯಗಳನ್ನು ಬದುಗಳ ಮೇಲೆ ಇರಲಿ ಅಥವಾ ಹೊಲಗಳ ಒಳಗಳೇ ಇರಲಿ ಇನ್ನು ಅಕ್ಕಪಕ್ಕದಲ್ಲಿ ಎಲ್ಲೇ ಇದ್ರೂ ನಾವು ನಾಶ ಮಾಡೋದರಿಂದ ನಾವು ಮುಖ್ಯ ಬೆಳೆಗೆ ಪೋಷಕಾಂಶಗಳನ್ನು ಒದಗಿಸಿಕೊಟ್ಟಂಗೆ ಆಗುತ್ತೆ ಮತ್ತು ಮುಖ್ಯ ಬೆಳೆ ಮೇಲೆ ಬರತಕ್ಕಂಥ ಕೀಟಗಳನ್ನು ಸಹ ನಾವು ಬರದಂತೆ ತಡೆ ಹಿಡಿದಂಗಾಗುತ್ತೆ ಜೊತೆಗೆ ಸರ್ ಈ ಯಾಂತ್ರಿಕ ಬೇಸಾಯ ಕ್ರಮಗಳಲ್ಲಿ ದೀಪಾಕರ್ಷಣೆಯಿಂದ ಯಾವ ರೀತಿ ಕೀಟಗಳನ್ನು ನಾವು ನಿಯಂತ್ರಿಸ್ಬೋದು ಅಂತ ಹೇಳ್ತೀರಿ ಸಾಮಾನ್ಯವಾಗಿ ಪತಂಗಗಳು ಮತ್ತು ದುಂಬಿಗಳು ಇವು ರಾತ್ರಿ ಹೊತ್ತಿನಲ್ಲಿ ಎಲ್ಲ ಲೈಟ್ ಬಳಕೆಗೆ ಬರ್ತವೆ ವಾಡಿಕೆ ಪ್ರಕಾರ ನಾವು ಪೆಟ್ರಮ್ಯಾಕ್ಸ್ ದೀಪ ಅಂತ ಏನು ಹೇಳ್ತೀವೋ ಅದನ್ನು ಆ ಪೆಟ್ರಮ್ಯಾಕ್ಸ್ ದೀಪನ ನಾವು ಏಳುವರೆ ಮೇಲೆ ಒಂದು ಎಕರೆಗೆ ಅಲ್ಲಲ್ಲಿ ಒಂದು ಎರಡು ಮೂರೆ ಇಟ್ಬಿಟ್ರೆ ಏಳುವರೆ ನಂತರನೇ ಬರೋದು ಈ ದುಂಬಿಗಳು ಮಣ್ಣಿಂದ ಹೊರಗೆ ಬರ್ತಕ್ಕಂಥ ದುಂಬಿಗಳು ಇದಕ್ಕೆ ದೀಪಾಕರ್ಷಣೆ ಆಗ್ತವೆ ಅದೇ ರೀತಿ ಕರೆಂಟು ಅಥವಾ ಮೋಟ್ರೆಯಲ್ಲಿ ನಾವು ಬೋರ್ವೆಲ್ಲ ಅಥವಾ ಬಾವಿ ಹತ್ತಿರ ಇಟ್ಟಿತ್ತು ಅಲ್ಲಿ ದೀಪಗಳು ಇಟ್ಟಿದ್ದರೆ ವಿದ್ಯುತ್ ಚಾಲಿತ ದೀಪಾವಳಿನ ಇದ್ದರೆ ಅವಕ್ಕೂ ಆಕರ್ಷಣೆಗೊಂತ ಪತಂಗಗಳು ಮತ್ತು ದುಂಬಿಗಳೇ ಹೆಚ್ಚಾಗಿ ಆಕರ್ಷಣೆ ಆಗ್ತವೆ ಅಂಥ ದುಂಬಿಗಳನ್ನು ಅಥವಾ ಪತಂಗಗಳನ್ನು ನಾವು ಯಾಂತ್ರಿಕವಾಗಿ ಹಿಡಿ ಹಿಡಿದು ಸೀಮೆ ಎಣ್ಣೆ ಮತ್ತು ನೀರಿನ ಬಕೆಟ್ನಿಗೆ ಹಾಕಿಬಿಟ್ಟು ಅವುಗಳನ್ನು ಸಂಗ್ರಹಿಸಿ ಅದಕ್ಕೆ ಹಾಕಿದರೆ ಸತ್ತೋಗ್ತವೆ ಈ ರೀತಿ ಮಾಡೋದ್ರಿಂದ ನಮಗೇನು ಅನುಕೂಲ ಆಗುತ್ತಪ್ಪ ಅಂತಂದರೆ ಅವು ಭೂಮಿಯಿಂದ ಹೊರಗೆ ಬಂದು ಮಿಲನವಾಗಿ ಮೊಟ್ಟೆ ಇಡೋದಕ್ಕಿಂತ ಮುಂಚೆನೇ ನಾವು ಹಿಡಿದು ಸಾಯಿಸ್ತಂಗ್ ಒಂದು ವೇಳೆ ಮೊಟ್ಟೆ ಇಟ್ಟ ಮೇಲೆ ನಾವು ಅವನ್ನ ಏನು ಮಾಡೋಕ್ಕಾಗಲ್ಲ ಮರಿ ಮತ್ತು ಮಾಡ್ತಕ್ಕಂಥ ಹಾನಿ ಏನಿದೆಯೋ ಅದು ಮಾಡೇ ಮಾಡಿರ್ತೇವೆ ನಾವು ಹಾನಿ ಮಾಡಿದ ಮೇಲೆ ನಾವು ಬೆಳೆಗಳಿಗೆ ಬೇರೆ ಕ್ರಮಗಳಿಂದ ರಾಸಾಯನಿಕ ಕ್ರಮಗಳಿಂದ ಕೀಟನ ಹತೋಟಿ ಮಾಡೋಕ್ಕೋದೇ ಹಾನಿ ಹಾನಿನೇ ಆಗಿರುತ್ತೆ ಅದಕ್ಕಿಂತ ಮುಂಚೆ ಮಾಡೋದಕ್ಕೋಸ್ಕರ ನಾವು ದೀಪೋಪಕ ಅರ್ಚನೆ ಮಾಡೋದರಿಂದ ಭಾಳ ಉತ್ತಮ ಆಗುತ್ತೆ ಇದು ನಮ್ಮ ಕೃಷಿಯಲ್ಲಿ ನೂತನ ಪದ್ಧತಿಯಲ್ಲಿ ನಮ್ಮ ಅನುಭವಗಳನ್ನು ಹಂಚ್ಕೊಂಡು ಮತ್ತು ಅವರಿಗೆ ತಿಳಿಸ್ಕೊಟ್ಟು ಬೇರೆಯವರು ಮಾಡಿದಾಗ ಎಲ್ಲ ಒಟ್ಟಾಗಿ ಮಾಡಿದಾಗ ನಿಮ್ಮ ಜಮೀನಲ್ಲೂ ಇರಲ್ಲ ಮತ್ತು ಹೇಳಿಕೊಟ್ಟ ಜಮೀನಲ್ಲೂ ಇರೋದಿಲ್ಲ ಈ ರೀತಿ ಮಾಡೋದರಿಂದ ನಾವು ಅಂದರೆ ಇದು ಒಂಥರ ಪ್ರಿವೆನ್ಷನ್ ಇದ್ದಂಗೆ ಮುಂದೆ ಬರ್ತಕ್ಕಂಥ ಕೀಟಗಳನ್ನು ಬರೆದಂಗೆ ಮೊದಲೇ ಮಾಡ್ತಕ್ಕಂಥದ್ದೇ ಈ ದೀಪಾಕರ್ಷಣೆಯ ಮುಖ್ಯ ಉದ್ದೇಶ ಮುಂಜಾಗ್ರತಾ ಕ್ರಮಗಳು ಮುಂಜಾಗ್ರತಾ ಕ್ರಮ ಜೊತೆಗೆ ಈ ಯಾಂತ್ರೀಕೃತ ಕ್ರಮಗಳಲ್ಲಿ ಮೋಹಕ ಬಲೆಯ ಉಪಯೋಗಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಮೋಹಕ ಬಲೆಗಳಂತೆ ಬಹಳಷ್ಟು ಪ್ರಯೋಜನಕಾರಿಯವರು ಖರ್ಚು ಕಡಿಮೆ ಇವು ಈಗ ಜನಪ್ರಿಯವಾದ ಮೋಹಕ ಬಲೆಗಳು ಬಂದಿದಾವೆ ಅದು ಹೆಚ್ಚಿನಾಗಿ ಬಂದಿರೋದಂತಂದರೆ ಅತ್ತಿ ಕಾಯಕೊರ ಹುಳುಗಳಿಗೆ ಮೂರು ಜಾತಿ ಅತ್ತಿ ಹುಳುಗಳು ಬರ್ತವೆ ಮತ್ತು ಅದೇ ಥರ ಇದು ಭತ್ತದಲ್ಲೂ ಸಹ ಬರುತ್ತೆ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳು ಅಂತ ಇತ್ತೀಚೆಗೆ ಎಲ್ಲರಿಗೂ ಬೆಚ್ಚಿ ಬೀಳಿಸ್ತಕ್ಕಂಥ ಹುಳಾಗಿತ್ತಿದ್ದೋ ಅದಕ್ಕೂ ಬಂದಿದ್ದಾವೆ ಈ ಮೋಹಕ ಬಲೆಗಳನ್ನು ನಾವು ಒಂದು ಎಕರೆಗೆ ಐದರಂತೆ ಅಲ್ಲಲ್ಲಿ ಸುತ್ತ ಮತ್ತು ಮಧ್ಯದಾಗ ಇಟ್ಟಾಗ ಆ ಮೋಹಕ ಬಲೆಗಳಿಗೆ ಗಂಡು ಪತಂಗಗಳು ಏನಿದವೋ ಆತ ಆಕರ್ಷಣೆ ಆಗಿಬಿಡ್ತವೆ ಹೆಣ್ಣು ಪತಂಗ ಐತೆ ಅಂತ ಬಂದ್ಬಿಟ್ಟು ಗಂಡು ಪತಂಗಗಳು ಮೋಸ ಹೋಗಿ ಆ ಬಲೆಗೆ ಬೀಳ್ತವೆ ಅದರಿಂದ ಆ ಗಂಡು ಪತಂಗ ಇಲ್ಲದೆ ಹೆಣ್ಣು ಪತಂಗ ಸಂಭೋಗ ಆಗೋದಿಲ್ಲ ಮಿಲನ ಆಗದಲೆ ಅವು ಮಟ್ಟೆ ಇಡೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಮೋಹಕ ಬಲೆಯಲ್ಲಿ ಎರಡರಿಂದ ಮೂರು ಪತಂಗ ಅಥವಾ ದುಂಬಿಗಳು ಏನಾರು ಬಂದರೆ ನಾವು ಮುಂಬರುವ ಯೋಚನೆಗಳನ್ನು ಮಾಡ್ಬೋದು ಈ ಕೀಟಗಳ ಸಾಂದ್ರತೆ ಜಾಸ್ತಿ ಆಗುತ್ತೆ ಎಲ್ಲೋ ಒಂದು ಅಥವಾ ಒಂದು ಬೀಳದಲೆ ಇದ್ದರೆ ಬರದಲೆ ಇದ್ದರೆ ಆವಾಗ ನಾವು ಮುಂಜಾಗ್ರತಾ ಕ್ರಮ ಅನುಸರಿಸೋದೇನು ಬೇಕಿಲ್ಲ ಅಂದರೆ ಮೋಹಕ ಬಲೆ ನಮಗೆ ಏನೋ ಉಪಯೋಗ ಆಗುತ್ತಪ್ಪ ಅಂದರೆ ಮುಂಬರುವ ಕೀಟಗಳ ಸಾಂದ್ರತೆ ಎಷ್ಟಿರುತ್ತೆ ಎಷ್ಟು ದಿನದಲ್ಲಿ ಮೊಟ್ಟೆ ಇಡುತ್ತೆ ಅದಕ್ಕೋಸ್ಕರ ನಾವು ರೆಡಿಯಾಗಿರಬೇಕು ಅಂತೇಳಿ ಪತಂಗಗಳ ಮೋಹಕ ಬಲೆಗೆ ಆಕರ್ಷಣೀಯ ಗಣನೆ ಮೇಲೆ ನಾವು ತೀರ್ಮಾನ ತಗೊಂಡು ಇದೇ ರೀತಿ ದೀಪಾಕರ್ಷಣೆ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮವಾಗಿ ಬಳಸ್ಕೊಂಡು ಕೀಟಗಳನ್ನು ಹತೋಟಿ ಮಾಡ್ತೀವಿ ಅದೇ ರೀತಿಯೂ ಮೋಹಕ ಬೆಲೆನೂ ಉಪಯೋಗ ಆಗ್ತದೆ ಅಂದರೆ ನೀವು ಹೇಳೋ ಪ್ರಕಾರವಾಗಿ ಆ ಮೋಹಕ ಬಲೆಗೆ ಕಮ್ಮಿ ಬೀಳಬೇಕು ಹುಳಗಳು ಪತಂಗಗಳು ಅವಾಗ ಕಂಟ್ರೋಲ್ ಇದೆ ಅಂತ ಅನ್ನೋದು ಅನ್ನಿಸಲಾಗುತ್ತಾ ಅವಾಗ ಕೀಟಗಳ ಸಾಂದ್ರತೆ ಮುಂದೆ ಬರ್ತಕ್ಕಂಥ ಸಾಂದ್ರತೆ ಕಡಿಮೆ ಇದೆ ಎರಡು ಮೂರು ಜಾಸ್ತಿ ಬಂದಾಗ ಒಂದೊಂದು ಬಲೆಗೆ ಎರಡರಿಂದ ಹೆಚ್ಚು ಮೂರು ಹಂಗೆ ಬಂದಾಗ ಮುಂದೆ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಎಲ್ಲಿಂದಲೋ ಬರ್ತದವೇ ಅಥವಾ ಮಣ್ಣಿನಿಂದಲೇ ಬರ್ತವೆ ಎಲ್ಲ ಒಟ್ಟು ನಿಮ್ಮ ಜಮೀನಿಗೆ ಬೆಳೆ ಬೆಳೀತಾ ಇದ್ದೀರಲ್ಲ ಆ ಬೆಳೆಗೆ ಬರ್ತದವೇ ಎಂಬ ಮುಂದಾಲೋಚನೆಗೆ ನೀವು ಏನು ಕ್ರಮ ತೊಗೋಬೇಕೋ ತಗೋಬೇಕೋಸ್ಕರ ಸೂಚನೆ ಕೊಟ್ಟಂಗೆ ಮಾರ್ಗಸೂಚನೆ ಕೊಟ್ಟಂಗೆ ಆಗುತ್ತೆ ಅವಾಗಲೇ ಹೇಳ್ತಾಯಿದ್ರಿ ಬದುಗಳೆಲ್ಲ ಸವರಬೇಕು ಈ ಒಂದು ಯಾಂತ್ರಿಕೃತ ಬೇಸಾಯದಲ್ಲಿ ಅಂತ ಅದ್ರ ಉಪಯೋಗಗಳ ಬಗ್ಗೆ ಏನು ಹೇಳ್ತೀರಿ ಸರ್ ಕೀಟಗಳು ಅಂದರೆ ಮಿಡತೆ ಒಂದು ಉದಾಹರಣೆಗೆ ತಗೊಂಡು ಮಿಡಿತೆ ಈ ಮಿಡತೆಗಳು ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬದುಗಳ ಮೇಲೆ ಮಣ್ಣಿನಲ್ಲಿ ಮೊಟ್ಟೆ ಇರ್ತದೆ ಅವು ಮಣ್ಣಿನಲ್ಲಿ ಮಟ್ಟೆ ಇಟ್ಟು ಅಲ್ಲೇ ಹೋಗಿ ಇರ್ತವೆ ಅಲ್ಲೇ ಇರ್ತವೆ ಮಣ್ಣಿನಲ್ಲಿ ಮತ್ತೆ ಮುಂದೆ ಮುಂಗಾರು ಮಳೆ ಬರುತ್ತಲ್ಲ ಆ ಟೈಮ್ನಲ್ಲಿ ಮಳೆ ಬಂದಾಗ ಬೆಳೆ ನಾವು ಬೆಳೆಯೋಕ್ಕೆ ಶುರು ಮಾಡ್ತೀವಿ ಬೆಳೆ ಐತಪ್ಪ ಅಂತೇಳಿಬಿಟ್ಟು ಅವು ಮೊಟ್ಟೆ ಹೊಡೆದು ಮರಿಯಾಗಿ ಬಂದುಬಿಟ್ಟು ಮಿಡ್ತೆ ಹಾಂ ಆ ಬೆಳೆಗಳನ್ನೆಲ್ಲ ತಿಂತಾವೆ ನೀವು ಬದುಕೊಚ್ಚೋದ್ರಿಂದ ಯಾವ್ಯಾವ ಥರ ಲಾಭ ಆಗುತ್ತಪ್ಪ ಅಂದರೆ ರೈತರಿಗೆ ಮಿಡ್ಚಿಗಳು ಏನಿರ್ತಾವೆ ಆ ಮಿಡ್ಚಿಗಳಿಂದ ಮೊಟ್ಟೆ ಹಂತದಲ್ಲೇ ನಾಶ ಮಾಡ್ತೀವಿ ಎರಡನೇದಾಗಿ ಇಲಿಗಳ ಬಿಲ ಏನಾರು ಇದ್ದರೆ ಇಲಿಗಳು ಸಾಮಾನ್ಯವಾಗಿ ಅವು ಆಹಾರ ತಿನ್ನೋದಲ್ದಲೆ ಬೆಳೆಗಳ ಮೇಲೆ ಅಂದರೆ ರಾಗಿ ಸಜ್ಜೆ ನವಣೆ ಭತ್ತ ತೆನೆಗಳೆಲ್ಲ ತಗೊಂಡೋಗ್ಬಿಟ್ಟು ತಿನ್ನೋದಲ್ದಲೆ ತಿನ್ನೋದ್ರ ನಾಲ್ಕು ಪಟ್ಟು ತಮ್ಮ ಮಣ್ಣಿನಾಗ ಬಿಲ ಮಾಡ್ಕೊಂಬಿಟ್ಟು ಬದುಗಳ ಮೇಲೆ ಸ್ಟಾಕ್ ಮಾಡಿರ್ತವೆ ಕನಿಷ್ಠ ಒಂದು ಬಿಲ ಆಗಿದ್ರೆ ನಮಗೆ ಐದರಿಂದ ಆರು ಕೆ ಜಿ ತೆನೆ ರಾಗಿ ತೆನೆ ಎಲ್ಲ ಸಿಗುತ್ತೆ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಅವುಗಳ ಗೂಡು ಅಂದರೆ ಇಲಿ ಗೂಡು ಅಥವಾ ಬೋನು ಸ್ವಲ್ಪ ಮಟ್ಟಿಗೆ ನಾಶ ಮಾಡ್ದಂಗೆ ಆಗುತ್ತೆ ಆವಾಗ ನನಗೆ ತೊಂದರೆ ಆಗುತ್ತಲ್ಲ ಅಂತೇಳಿ ಇಲಿನೂ ಹೊರಗೆ ಹಿಡಿತೈತಿ ಈ ರೀತಿ ಮಾಡೋದ್ರಿಂದ ಮಿಡಿತನೂ ಹೋಗೋಕ್ ಮಾಡ್ಬೋದು ಮತ್ತು ಇಲಿಗಳನ್ನು ಸಹ ನಿಯಂತ್ರಣ ಮಾಡಕ್ಕೆ ಜೊತೆಗೆ ಯಾಂತ್ರಿಕ ಕ್ರಮಗಳಲ್ಲಿ ಬೀಜೋಪಚಾರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಸರ್ ಈ ಬೀಜೋಪಚಾರ ಅಂದರೆ ಏನು ಅಂತ ಹೇಳ್ತೀರಿ ಮೊದಲು ರೈತರುಗಳು ತಮ್ಮದೇ ಆದ ಬೀಜಗಳನ್ನು ಮಾಡ್ಕೋಬೇಕಾರೆ ಬೀಜೋಪಚಾರ ಮಾಡ್ಕೊತಾ ಇದ್ರು ಈಗೆಲ್ಲ ಪ್ಯಾಕೆಟ್ ಬೀಜ ಬಂದಿರೋದ್ರಿಂದ ಅವರು ರೆಡಿಯಾಗಿ ಬಂದ್ಬಿಟ್ಟಿರ್ತಾರೆ ಬೀಜೋಪಚಾರ ಭತ್ತಕ್ಕೆ ನಾವು ಸಾಮಾನ್ಯವಾಗಿ ಉಪ್ಪು ನೀರಿನ ದ್ರಾವಣದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸೋದ್ರಿಂದ ಅಂದರೆ ಉಪ್ಪು ಒಂದು ಭಾಗ ಬೀಜ ನಾಲ್ಕು ಭಾಗ ನೀರು ನಾಲ್ಕು ಭಾಗ ಒಂದು ಭಾಗ ಉಪ್ಪು ನಾಲ್ಕು ಭಾಗ ನೀರಿನಿಗೆ ಮಿಶ್ರಣ ಮಾಡ್ಕೊಂಬಿಟ್ಟು ಭತ್ತ ಒಂದು ಎಕರೆಗೆ ಬೇಕಾದ ಎಷ್ಟು ಮೂವತ್ತೈದರಿಂದ ನಲವತ್ತು ಕೆ ಜಿ ಭತ್ತ ಏನು ಬೇಕಾಗುತ್ತೋ ಅದನ್ನು ಒಂದೆರಡು ಗಂಟೆಗಳ ಕಾಲ ಅದರಲ್ಲಿ ನೆನೆಸಿಬಿಟ್ಟು ಮತ್ತೆ ಒಣ ಹಾಕಿದರೆ ನೆನೆಸಿದಾಗ ಅಲ್ಲಿ ರೋಗಾಣು ಅಥವಾ ಕೀಟಗಳಿಗೆ ತುತ್ತಾದ ಜೊಳ್ಳು ಭತ್ತ ಅಂತ ಏನು ಕರಿತೀವೋ ಅವೆಲ್ಲ ಮೇಲ್ಗಡೆ ಬರ್ತಾವೆ ಅದು ಒಂದು ಮತ್ತು ಇನ್ನೊಂಥರ ಬೀಜೋಪಚಾರ ಅಂತಂದರೆ ಐವತ್ತೆರಡರಿಂದ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ಭತ್ತದ ಬೀಜಗಳನ್ನು ಇದರಲ್ಲಿ ಹಾಕೋದ್ರಿಂದ ಜೊಳ್ಳು ಭತ್ತ ಎಲ್ಲ ಮೇಲೆ ಬರುತ್ತೆ ಮತ್ತು ನೆಮಟೋಡು ಅಂತ ಕರಿತೀವಿ ಅದು ನೆಮಟೋಡು ಸಹ ಏನಾರು ಇದ್ದರೆ ಈ ತಾಪಮಾನಕ್ಕೆ ಅವು ಅಲ್ಲೇ ಸತ್ತು ಹೋಗ್ತವೆ ಇದರಿಂದ ಸ್ವಚ್ಛ ಬೀಜ ಬರುತ್ತೆ ರೈತರುಗಳು ಈ ರೀತಿ ಕ್ರಮಗಳನ್ನು ಮಾಡಿ ಬೀಜದ ಮಡಿ ಮಾಡಿಕೊಂಡ್ರೆ ಸಸಿ ಮಡಿಗಳನ್ನು ಮಾಡಿಕೊಂಡ್ರೆ ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ನಮಗೆ ಆವಾಗ ನಮಗೆ ಔಷಧಿ ಕೀಟನಾಶಕಗಳ ಬಳಕೆ ಬೇಕು ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡ್ತೀವಿ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಬೀಜಕ್ಕಾಗಿ ಅಂದರೆ ದ್ವಿದಳ ಧಾನ್ಯ ಸಸ್ಯಗಳು ಇರ್ತವಲ್ಲ ಅವುಗಳನ್ನು ಮಣ್ಣು ಮತ್ತು ಗಂಜಲ ಇವು ಬೆರೆಸಿಬಿಟ್ಟು ನೆರಳಲ್ಲಿ ಒಣಗಿಸ್ಬಿಟ್ಟು ಬೀಜಕ್ಕಿಡ್ತಾಯಿದ್ರು ಹಿಂದೆ ಅದು ಒಳ್ಳೆಯ ಪದ್ಧತಿ ಈಗಲೂ ಒಳ್ಳೆ ಪದ್ಧತಿ ಇದೆ ಕಿ ಈಗ ಆಧುನಿಕ ಕಾಲ ಆಗಿರೋದ್ರಿಂದ ಅವೆಲ್ಲ ಕೀಟನಾಶಗಳಿಂದಲೇ ಬೀಜೋಪಚಾರ ಮಾಡ್ತಾ ಪರಿಸರ ಮಾಲಿನ್ಯ ಗಮನಕ್ಕೆ ತಗೊಂಡದಲ್ಲೇ ಮಾಡ್ತಕ್ಕಂಥದ್ದು ಕೀಟನಾಶಗಳಿಂದ ನಮ್ಮ ದೇಹದ ಮೇಲೂ ಪರಿಣಾಮ ಬೀಳುತ್ತೆ ಅದಕ್ಕೋಸ್ಕರ ಈ ಯಾಂತ್ರಿಕ ಕ್ರಮಗಳು ಹಿಂದೆ ಏನು ಅಳವಡಿಸ್ತಿದ್ರೋ ಅವನ್ನು ನೀವು ಈ ಬೀಜಗಳಿಗೆ ಉಪಯೋಗ ಮಾಡಿದರೆ ಬಹಳಷ್ಟು ಉಪಯೋಗ ಆಗುತ್ತೆ ರೈತರಿಗೆ ಅಂದರೆ ಈ ಸಂದರ್ಭದಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಸರ್ ನೀವು ಬೀಜೋಪಚಾರ ಮಾಡೋದ್ರಿಂದ ಬೀಜೋಪಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಸಸ್ಯ ಸಂರಕ್ಷಣೆಯನ್ನು ಮುಂಜಾಗ್ರತೆಯಾಗಿ ಬೀಜವನ್ನು ಮಣ್ಣಿಗೆ ಹಾಕೋದಕ್ಕಿಂತ ಮುಂಚೆನೇ ಹಾಕೋದ್ರಿಂದ ಎಲ್ಲ ಬೀಜಗಳು ಚೆನ್ನಾಗಿ ಮೊಳಕೆ ಹೊಡಿತಾವೆ ಮೊಳಕೆ ಹೊಡೆದು ಹುಲ್ಸಾಗಿ ಬರ್ತವೆ ನಂತರ ದಿನಗಳಲ್ಲಿ ಬೇರೆ ಬೇರೆ ಯಾಂತ್ರಿಕ ಕ್ರಮಗಳು ತಿಳಿಸಿದ ಅವು ಕಾಲಕಾಲಕ್ಕೆ ಬೆಳೆ ಬೆಳೆದಂಗೆಲ್ಲ ಹಂತ ಹಂತವಾಗಿ ಏನೇನು ರೋಗ ಬರುತ್ತಾ ಕೈಯಿಂದ ಹಿಡಿಯೋದೇ ಅಥವಾ ಮೋಹಕ ಬಲೆಗಳು ಇದನ್ನು ಅವಾಗ ಇಳುವರಿ ಆಟೋಮೆಟಿಕ್ ಬರುತ್ತೆ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗುತ್ತೆ ಜೊತೆಗೆ ಈ ಒಂದು ಆಶ್ರಯಗಳ ಸೃಷ್ಟಿಗಳನ್ನು ಯಾವ ಥರ ಮಾಡೋದು ಮತ್ತು ಕೃತಕ ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀರಿ ಸರ್ ಕೆಲವೊಂದು ಹುಳುಗಳು ಮೊಟ್ಟೆಯಲ್ಲಿ ಅಥವಾ ಮರಿನಲ್ಲಿ ಅಥವಾ ಕೋಶಾವಸ್ಥೆಯಲ್ಲಿ ಡೈಪಾಜ್ ಅಂತ ನಿದ್ರಾವಸ್ಥೆಗೆ ಹೋಗ್ಬಿಡ್ತಾವ ಅಂದರೆ ಯಾವಾಗ ಅವಕ್ಕೆ ಆಹಾರ ಸಿಗೋದಿಲ್ವೋ ಅಂಥ ಸಮಯದಲ್ಲಿ ಅವು ಆಹಾರ ಸಿಗೋದಿಲ್ಲ ಅಂತೇಳ್ಬಿಟ್ಟು ಮಣ್ಣೊಳಗೋ ಅಥವಾ ಎರೆ ಬಿದ್ದು ತರಗಿನಿಗೋ ಅಥವಾ ಕೂಳೆ ಬೆಳೆನಲ್ಲೋ ಏನೋ ಒಂದು ಕಡೆ ಹೋಗಿಬಿಟ್ಟು ನಿದ್ರಾವಸ್ಥೆಗೆ ಹೋಗಿರುತ್ತವೆ ಬೇಸಿನಲ್ಲೂ ಹೋಗ್ತವೆ ಮತ್ತು ಆಹಾರ ಸಿಗದಿದ್ದಗಿತ್ತು ಅವಕ್ಕೆ ದೇವರು ಕೊಟ್ಟ ವರ ಅಂತ ಹೇಳ್ಬೋದು ನಿದ್ರಾವಸ್ಥೆಗೆ ಹೋಗೋದು ಯಾಕೆಂದರೆ ನೀರು ಅನ್ನ ಗಾಳಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸೂಕ್ತವಾದ ಪ್ರಮಾಣದಲ್ಲಿ ಸಿಗದಿದ್ದಾಗ ಇವು ಮಾಡ್ಕೊಂಡು ಬದುಕಕ್ಕೆ ನೋಡ್ತಾವೆ ಅವು ಭಾಳ ಆ ರೀತಿ ಬದುಕಿರ್ತಕ್ಕಂಥ ಕೀಟಗಳನ್ನು ನಾವು ಮುಂಗಾರಿನಲ್ಲಿ ಬೆಳೆ ಬೆಳಿತೀವಿ ಅಂತ ಇಟ್ಕೊಳ್ಳಿ ಮುಂಗಾರಿನಲ್ಲಿ ಬೆಳೆ ಬೆಳಿಬೇಕಾದ್ರೆ ನಾವು ಅವು ಮಳೆ ಬಂದ ತಕ್ಷಣಕ್ಕೆ ಅವಕ್ಕೆ ಎಚ್ಚರ ಆಗ್ತದೆ ನಮ್ಮ ಗೊನ್ನೆ ಒಳಗೆ ಹೇಳಿದ್ನ ಮೊದಲೇ ಮಳೆ ಬಂದ ತಕ್ಷಣ ಅವು ಮಣ್ಣಿನಿಂದ ಹೊರಗೆ ಅಂತ ಅದೇ ಥರನೇ ಎಲ್ಲ ಕೀಟಗಳು ಮಣ್ಣಿನಾಗೆ ಎಲೆ ಥರಗಿನ ಏನಿರ್ತಾವೆ ಅವು ಮಳೆ ಅಥವಾ ನೀರು ಅವಕ್ಕೆ ಮಾಮೂಲಿ ಒಂಥರ ಹೊಂದ್ಕೊಂಡಿರ್ತವೆ ನಾವು ಬೆಳೆ ಬೆಳೆಯೋದು ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಹಾಕ್ತಾಯಿರ್ತೀವಿ ಅವಕ್ಕಾಗಲೇ ಅರ್ಥ ಆಗಿರುತ್ತೆ ಆ ಟೈಮಿಗೆ ಬರೋದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ಅವನ್ನ ಅವಕ್ಕೆ ಒಂದು ಥರ ಮಳೆ ಬಂದಿದೆ ಅಂತ ಕೃತಕವಾಗಿ ನಾವು ನೀರಾವರಿ ಸ್ಪ್ರಿಂಕ್ಲರ್ನಾಗೆ ಜೂನ್ ಜುಲೈನಗಿನ್ನ ಒಂದೆರಡು ತಿಂಗಳು ಹಿಂದೆನೇ ತಗೊಂಬಿಟ್ರೆ ಅವು ಕೋಶಾವಸ್ಥೆಯಿಂದ ಬೇಗ ಬಂದುಬಿಡ್ತವೆ ಬೇಗ ಬಂದು ಮಳೆ ಬಂತಲ್ಲ ಬೆಳೆ ಐತೆ ಅಂತ ಹುಡುಕ್ತಾ ಹೋಗ್ತವೆ ಬೆಳೆ ಸಿಗಲ್ಲ ಆಹಾರ ಕೊರತೆ ಆಗಿಬಿಟ್ಟು ಅವು ಅಲ್ಲೇ ಸಾಯ್ತವೆ ಈ ರೀತಿ ಕೃತಕ ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಕೊಟ್ಟರೆ ಭಾಳ ಒಳ್ಳೆಯದು ಸುಂತುರನೆಯಿಂದ ಜೊತೆಗೆ ಅಂಟು ದ್ರವಗಳ ಬಳಕೆಯಿಂದ ಆಗ್ತಕ್ಕಂಥ ಉಪಯೋಗಗಳು ಏನು ಅಂತ ಹೇಳ್ತೀರಿ ಸರ್ ಈ ಅಂಟು ದ್ರವಗಳನ್ನು ನಾವು ಪಕ್ಷಿಗಳಿಗೆ ಜಾಸ್ತಿ ಬಳಸ್ತೀವಿ ಮತ್ತು ರಸ ಇರುವ ಕಿಟಗಳಲ್ಲಿ ಜಾಸ್ತಿ ಬಳಸ್ತಾ ಹೋಗ್ತದೆ ಪಕ್ಷಿಗಳು ಸಾಮಾನ್ಯವಾಗಿ ನಮಗೆ ನೂರಕ್ಕೆ ತೊಂಬತ್ತೆಂಟು ಭಾಗ ಪಕ್ಷಿಗಳು ಎಲ್ಲ ಪೀಡೆ ಕೀಟಗಳನ್ನು ಹಿಡುತ್ತಿರ್ತವೆ ಬಟ್ ಆದರೆ ನಾವೇನು ಯಾವುದೋ ಒಂದು ಪಕ್ಷಿ ಜಾಸ್ತಿ ಹಣ್ಣು ಹಂಪಲು ತಿನ್ನುತ್ತೆ ಅಂತ ತಿಳಿದ್ಬಿಟ್ಟು ಈ ಪಕ್ಷಿಗಳು ಎಲ್ಲ ನಮ್ಮ ಕಾಳು ಹಣ್ಣು ಹಂಪಲು ಎಲ್ಲ ತಿಂತಾವಂತೇಳಿ ನೂರಕ್ಕೆ ತೊಂಬತ್ತೆಂಟು ಪಾಗ ಪಕ್ಷಿಗಳು ನಮ್ಮ ದೇಶದಲ್ಲಿ ಆಹಾರ ಬೆಳೆಗಳ ಮೇಲೆ ಬರ್ತಕ್ಕಂಥ ಕೀಟಗಳನ್ನು ಅದರಿಂದ ಬಹಳಷ್ಟು ಉಪಯೋಗವಿದೆ ನಮಗೆ ಕೀಟನಾಶಗಳು ಹತ್ತು ಪಟ್ಟು ಉಪಯೋಗ ಇದೆ ಅಂತಲೇ ನಾನು ಹೇಳ್ಬೋದು ಈ ಅಂಟು ದ್ರಾವಗಳನ್ನು ನಾವು ಯಾವುದಾದ್ರೂ ಪಕ್ಷಿಗಳು ನಮಗೆ ಹಾನಿ ಮಾಡಿದವು ಅಂತ ಹೇಳಿ ಗುಬ್ಬಚ್ಚಿ ಒಂದು ಆಮೇಲೆ ಗಿಣಿ ಒಂದು ನವಿಲುಗಳೊಂದು ಇವು ತಮ್ಮ ವಾಸಸ್ಥಾನ ಗೂಡು ಅಂದರೆ ಅಲ್ಲಿನೇ ಕಟ್ಕೊಳ್ತವೆ ಗಿಡ ಮರಗಳು ಅಂದರೆ ಏನು ಸುತ್ತ ಬೇಲಿ ಏನಿರುತ್ತೋ ಅಲ್ಲೆಲ್ಲ ಕಟ್ಕೊತವೆ ಗೂಡು ಕಟ್ಟೋದ್ರಿಂದ ಅಲ್ಲಿ ಬಂದು ಕುಂದಿರ್ತವೆ ಮರಿ ಮಾಡ್ತವೆ ಇವುಗಳನ್ನು ನಾವು ಅಂದರೆ ನಮ್ಮ ಬೆಳೆಗಳ ಮೇಲೆ ಬರ್ತಕ್ಕಂಥ ಪಕ್ಷಿಗಳ ನಿಯಂತ್ರಣ ಮಾಡಬೇಕಾದ್ರೆ ಆ ಅಂಟು ದ್ರಾವಣವನ್ನು ನಾವು ಆ ಗೂಡುಗಳ ಮೇಲೆ ಸಿಂಪಡಣೆ ಮಾಡಿದಾಗ ಕುಂದಿದಕ್ಕೆ ಸರಿ ಹೋಗಲ್ಲ ಕಾಲುಗೆಲ್ಲ ಮೆಚ್ಚುಗೆ ಹೋಗ್ತತೆ ರೆಕ್ಕೆಗಳಿಗೆಲ್ಲ ಬಿಡಿಸ್ತದೆ ಆಮೇಲೆ ಅದರ ರೆಕ್ಕೆ ಮೇಲೆ ಬರ್ತಕ್ಕಂಥ ಗರಿ ಇರುತ್ತಲ್ಲ ಫೆದರ್ ಅಂತ ಕರಿತೀವಿ ಅದಕ್ಕೂ ಅಂಟಿದಾಗ ಏನೋ ಒಂಥರ ಕಸಿ ಬಿಸಿ ಆಗಿಬಿಟ್ಟು ಕುಂದ್ರಕ್ಕೆ ಇದಾಗಿಬಿಟ್ಟು ತನ್ನ ಜಾಗ ಖಾಲಿ ಹೋಗುತ್ತೆ ಈ ಥರ ಅಂಟು ದ್ರಾವಣಗಳನ್ನು ನಾವು ಗೂಡುಗಳ ಮೇಲೆ ಅಥವಾ ಪಕ್ಷಿ ಕುಂದಿರತಕ್ಕಂಥ ಜಾಗ ಗೋಡನ್ನೇ ಆಗಲಿ ಈಗ ನಾವು ಇದು ಉಗ್ರಾಣಗಳಲ್ಲಿ ದಾಸ್ತಾನ ಮಾಡ್ತೀವಲ್ಲ ಅಲ್ಲಿ ಹಾಕಿಬಿಟ್ರೆ ಅವು ಮತ್ತೆ ಕುತ್ಕೋಕ್ಕಾಗಲ್ಲ ರೆಕ್ಕೆ ಮೇಲೆ ಹಾರಕ್ಕೆ ಬರಲ್ಲ ಅಂಟಿಗೆ ಹಾಕಿಬಿಟ್ಟು ಮತ್ತೆ ಕೆಳಗೆ ಬೀಳ್ತವೆ ಮೇಲೆ ಹೋಗ್ತವೆ ಈ ಜಾಗ ನನಗೆ ಸೂಕ್ತವಾಗಿದ್ದಲ್ಲ ಅಂತ ಹೋಗ್ತವೆ ಇದು ಒಂದು ಯಾಂತ್ರಿಕ ಕ್ರಮನೇ ಆಗಿರುತ್ತೆ ನಮಗೆ ಅಂಟಿ ದ್ರಾವಣ ಹಾಕೋದ್ರಿಂದ ಇದ್ರ ಜೊತೆಗೆ ಉಳಿದಂತಹ ಯಾಂತ್ರಿಕ ಕ್ರಮಗಳು ಯಾವ್ಯಾವು ಅಂತ ಹೇಳ್ತೀರಾ ಸರ್ ಇದಿಷ್ಟೆಲ್ಲ ಹೇಳಿದ್ರ ಜೊತೆಗೆ ನಾನು ಸಾಕಷ್ಟು ಯಾಂತ್ರಿಕ ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ರೈತರುಗಳು ವಿಜ್ಞಾನಿಗಳು ಎಲ್ಲರೂ ತಮ್ಮ ತಮ್ಮದೇ ಆದ ಯಾಂತ್ರಿಕ ಕ್ರಮಗಳನ್ನು ಅಳವಡಿಸಿಕೊಂಡು ಜಮೀನಿನಲ್ಲಿ ಕೀಟಗಳನ್ನು ಈಗ ತೆಂಗಿನ ರೈನೋಸರಸ್ ದುಂಬಿ ಅಂತ ಏನು ಕರಿತೀವೋ ಅದು ತೆಂಗಿನ ಮರದ ಗರಿನ ಕತ್ರಿ ಥರ ಕಟಾವು ಮಾಡ್ತಾ ಹೋಗ್ತಾ ಇದು ತಿಪ್ಪೆಗುಂಡಿನಲ್ಲಿ ಗುಂಡಿನಲ್ಲಿ ತಿಪ್ಪೆಗುಂಡಿನಲ್ಲಿ ಮೊಟ್ಟೆ ಇಟ್ಟು ಹುಳು ಬರುತ್ತೆ ಅದು ಸಿಹಿ ಆಕಾರದ ಹುಳ ಇರುತ್ತೆ ಕಾಯಿ ಕಡುಬು ಅಂತ ಕೆಲವು ಕಡೆ ಕರೀತಾರೆ ಆಮೇಲೆ ತೆಂಗಿನ ರೈನೋಸ್ ದಿಂಬಿ ಅಂತಲೂ ಕರೀತಾರೆ ಅದು ತೆಂಗಿನ ತಿಪ್ಪೆ ಗುಂಡಿನಲ್ಲಿ ಮೊಟ್ಟೆ ಇಟ್ಟು ಬೆಳವಣಿಗೆ ಆಗೋದ್ರಿಂದ ತಿಪ್ಪೆ ಗುಂಡಿನ ಆವಾಗವಾಗಿ ಅಗದು ದೊಡ್ಡ ದೊಡ್ಡ ಹುಳುಗಳನ್ನು ಹಿಡಿದುಬಿಟ್ಟು ಸೀಮೆಣ್ಣೆ ನೀರಿನಾಗೆ ಹಾಕಿಬಿಟ್ಟು ಅದನ್ನು ಸಾಯಿಸೋದ್ರಿಂದ ನಾವು ಅಲ್ಲೇ ನಾ ನಿಯಂತ್ರಣ ಮಾಡ್ಬೋದು ಅದಲ್ಲದೆ ಆ ಹುಳುಗಳು ಏನಾರು ದೊಡ್ಡವಾಗಿಬಿಟ್ಟು ಪ್ರೌಢದುಂಬಿಯಾಗಿ ಬಂದಾಗ ತೆಂಗಿನ ಸುಳಿಗೋಗಿರ್ತವೆ ಅದನ್ನು ಒಂದು ಚೂಪಾದ ಕಬ್ಬಿಣ ಸಲಾಕೆಯಿಂದ ನಾವು ಚುಚ್ಚಿ ಹೊರ ತೆಗಿಬೇಕು ಇದೊಂಥರ ಇದಲ್ದಲೆ ಕೆಲವೊಬ್ಬ ರೈತರುಗಳು ಏನು ಮಾಡ್ತಾರೆ ಅಂತಂದರೆ ದುಂಬಿ ಏನು ಕೊರೆದು ಚಿಂತಿತ್ತೋ ಅದು ಬೆಳೀತಕ್ಕಂಥ ಸುಳಿನ ಅಲ್ಲಿಗೆ ಮರಳು ಮತ್ತು ಸ್ವಲ್ಪ ಕೀಟನಾಶಕಗಳನ್ನು ಹಾಕೋದ್ರಿಂದ ಅದು ಕೊರೆದು ಕೊರೆದು ತಿನ್ನುವಾಗ ಏನಿರುತ್ತೋ ಅದು ಅದರ ಹಲ್ಲು ಅಂತ ಕರಿತೀವಿ ನಾವು ಅದು ಹಲ್ಲುಗಳು ಅಂತ ಆ ಹಲ್ಲುಗಳ ಭಾಗಕ್ಕೆ ಪೆಟ್ಟಾಗಿಬಿಟ್ಟು ಅದು ತಿನ್ನೋಕ್ಕೆ ಆಗದ ಇಲ್ಲದಲ್ಲೇ ಆಹಾರ ನನಗೆ ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಹೊರಗಡೆ ಬರೋಕ್ಕೆ ಶುರು ಮಾಡುತ್ತೆ ಇದೊಂದು ಯಾಂತ್ರಿಕ ಕ್ರಮವಾಗಿದೆ ಯಾವುದೇ ಅಡಿಕೆನೇ ಆಗಲಿ ತೆಂಗೇ ಆಗಲಿ ಇನ್ನು ಭತ್ತನ ರಾಗಿನೇ ಆಗಿರಿ ಶಿಫಾರಸು ಮಾಡಿರ್ತಕ್ಕಂಥ ಸ್ಪೇಸ್ ಏನಿದೆ ಅಂತ್ರಗಳು ಅವುಗಳನ್ನು ನಾವು ಕಾಪಾಡ್ಕೊಂಡು ಬಂದರೆ ಗಾಳಿ ಬೆಳಕು ನೀರು ಸರಾಗವಾಗಿ ಹೋಗುತ್ತೆ ಮತ್ತು ಒಂದಕ್ಕೊಂದು ಕೊಂದು ಒಂದಕ್ಕೊಂದು ಕೂಡಿದಾಗ ಏನಾಗುತ್ತೆ ಅಂದರೆ ಬೆಚ್ಚಗಾಗುತ್ತೆ ಬೆಚ್ಚಗಾದಾಗ ಅಂದರೆ ಕೀಟಗಳಿಗೆ ಹೊರಗೆ ಚಳಿ ಇದು ಮಳೆ ಗಾಳಿಗೆ ತುತ್ತಾಗ್ತೀವಿ ಅಂತಂದ್ಬಿಟ್ಟು ಬೆಚ್ಚನೆ ಗೂಡಿನಲ್ಲಿ ಇದ್ಕೊಂಡು ಗೂಡು ಕಟ್ಕೊಂಡು ಮತ್ತೆ ಸಾಂದ್ರತೆ ಅವುಗಳ ಕೀಟಗಳ ಸಾಂದ್ರತೆ ಹೆಚ್ಚಾಗ್ಬಿಟ್ಟು ಮತ್ತೆ ಅಲ್ಲೇ ಹಾನಿ ಮಾಡ್ತವೆ ಈಗ ಕೊಳೆ ರೋಗ ಅಂತ ಅಡಿಕೆಗೆ ಏನು ಬರುತ್ತೆ ಅಂತ ನಾವು ನೋಡ್ತೀವಲ್ಲ ಕೆಲವೊಂದು ತೋಟದಲ್ಲಿ ನಮ್ಮ ಅನುಭವದ ಪ್ರಕಾರ ಆರಡಿ ಆರಡಿ ದಾಯ ಕಟ್ಟಾಕ್ತಾರೆ ಕೆಲವ್ರು ಹಾಕ್ತಾರೆ ಏಳು ಹಾಕ್ತಾರೆ ಒಂಬತ್ತು ಹಾಕ್ತಾರೆ ಒಂಬತ್ತು ಅಡಿ ದಾಯ ಕರೆಕ್ಟಾಗಿರುತ್ತೆ ಯಾರು ಒಂಬತ್ತು ಅಡಿ ದಾಯದೊಳಗೆ ಅಡಿಕೆ ನೆಟ್ಟಿದಾರೋ ಅವರಿಗೆ ಕೊಳೆ ರೋಗದ ಪ್ರಮಾಣ ಕಡಿಮೆ ಇದೆ ಅದೇ ಐದು ಅಡಿ ಆರಡಿ ಅಡಿ ಮಾಡಿರ್ತಾರಲ್ಲ ಅಲ್ಲಿ ತುಂಬ ಹತ್ತಿರ ಆಗಿರುತ್ತೆ ಬೇಸಾಯ ಪದ್ಧತಿಗೂ ತೊಂದರೆ ಆಗುತ್ತೆ ಗಾಳಿ ಬೆಳಿಗ್ಗೆಗೂ ತೊಂದರೆ ಆಗುತ್ತೆ ಕೊಳೆ ರೋಗಕ್ಕೂ ತುತ್ತಾಗುತ್ತೆ ಬಟ್ ಇಳುವರಿ ಒಟ್ಟಾರೆ ಇಂಥ ಇದರಲ್ಲಿ ಕಡಿಮೆ ಆಗುತ್ತೆ ಶಿಫಾರಸಿನ ಅಂತರ ಏನಿರುತ್ತೆ ಯಾವುದೇ ಬೆಳೆಗೆ ಆಗಲಿ ಹಾಕಿದಂಗೆ ಮಾತ್ರ ತೆನೆ ದಷ್ಟಪುಷ್ಟವಾಗೂ ಇರುತ್ತೆ ಕಾಳು ದೃಢವಾಗಿರುತ್ತೆ ಗಟ್ಟಿ ಕಾಳಿರುತ್ತೆ ಮತ್ತು ಕೀಟಗಳಿಂದನೂ ವಿಮುಕ್ತವಾಗಿರುತ್ತೆ ಸರ್ ತಾವು ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನಾವು ರೈತರಿಗೆ ಮುಖ್ಯವಾದ ನಾವು ಸಂದೇಶ ಕಳಿಸ್ಬೇಕು ಅಂತಂದರೆ ರಾಸಾಯನಿಕ ವಸ್ತುಗಳಿಗೆ ನಾವು ಕಡಿಮೆ ಒತ್ತು ಕೊಡಿ ನಿಮ್ಮ ಬೆಳೆಗಳಿಗೆ ಅಂದರೆ ಒಂದೇ ಥರ ಸಲ ನೀವು ರಾಸಾಯನಿಕ ವಸ್ತುಗಳಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಹಂತ ಹಂತವಾಗಿ ಹೊರಗೆ ಬರಬೇಕು ಅದಕ್ಕೋಸ್ಕರ ನಾವು ರಸಾಯನಿಕ ಪದ್ಧತಿಯಿಂದ ವಿಮುಕ್ತವಾಗಿ ಬರಬೇಕಂದ್ರೆ ಯಾಂತ್ರಿಕ ಕ್ರಮಗಳು ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನಿದೆಯವ ಅವನ್ನೆಲ್ಲ ನಾವು ಅಳವಡಿಸ್ಕೊಂತ ಹೋದಾಗ ನಾವು ಕ್ರಮೇಣ ಕಡಿಮೆ ಮಾಡ್ಕೊಂಬಂದು ಒಂದು ಹಂತಕ್ಕೆ ಬಂದಾಗ ನಾವು ರಾಸಾಯನಿಕದಿಂದ ವಿಮುಕ್ತವಾಗಿ ಬರೀ ಯಾಂತ್ರಿಕ ಕ್ರಮಗಳು ಅಥವಾ ಆರ್ಗ್ಯಾನಿಕ್ ಫಾರಮ್ನಿಂದನೇ ನಮ್ಮ ಕೃಷಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ ಅಂತೆ ಇದರಲ್ಲಿ ನಾವು ಅನುಸರಿಸಬೇಕಾದಂಥ ಏನಂದರೆ ಕೊನೆಯದಾಗಿ ಹಳೆ ದಾಸ್ತಾನಿಗೆ ಹೊಸ ದಾಸ್ತಾನುಗಳನ್ನು ಸೇರಿಸೋದ್ರಿಂದ ಹಳೆ ದಾಸ್ತಾನಿಗೆ ಏನಾದರೂ ರೋಗ ಕೀಟಗಳಿದ್ದರೆ ಮತ್ತೆ ಅದು ಮುಂದುವರ್ಕೊಂಡು ಹೋಗ್ತದೆ ಮತ್ತು ನೀರಿನ ಮೇಲೆ ಎಣ್ಣೆ ಅಂದರೆ ಸೀಮೆಣ್ಣೆ ಹರಡೋದ್ರಿಂದ ಸೊಳ್ಳೆಗಳು ಮನೆ ಹತ್ರನೂ ಬರೋದಿಲ್ಲ ಕಾಳುಗಳನ್ನು ತುಂಬ ಕ್ಲೀನ್ ಮಾಡಿ ಬಿತ್ತನೆ ಮಾಡೋದ್ರಿಂದ ರೋಗಾಣುಗಳು ಭೂಮಿಯಲ್ಲಿ ಸೇರೋದಿಲ್ಲ ಕೀಟಗಳಿಗೂ ಮೊಟ್ಟೆಗಳನ್ನು ಸೇರೋದಿಲ್ಲ ಮತ್ತು ಏಲಕ್ಕಿ ತೋಟಗಳ ನಡುವೆ ಎರಡು ತೋಟಗಳ ನಡುವೆ ಒಂದು ಕಾಲುವೆ ತೋಡೋದ್ರಿಂದ ಒಂದು ತೋಟದಾಗ ಇದ್ದ ಕಂಬಳಿಗಳು ಇನ್ನೊಂದು ತೋಟಕ್ಕೆ ಬರೋದಿಲ್ಲ ತೆಂಗಿನ ಮರ ಇದ್ರ ಮೇಲೆ ಮತ್ತು ಮನೆಯಲ್ಲಿ ಸಾಕ್ತಕ್ಕಂಥ ರೇಷ್ಮೆ ಹುಳುಗಳ ಸ್ಟ್ಯಾಂಡೇ ಆಗಲಿ ಜೇನು ಸಾಕಾಣಿಕೆ ಸ್ಟಾಂಡ್ಗಳಿಗೆ ಆಗಲಿ ಆ ಕಾಲುಗಳಿಗೆ ನಾವು ಎಣ್ಣೆ ಅಥವಾ ಗ್ರೀಸ್ ಸವರೋದ್ರಿಂದ ಇರುವೆ ಆಗಲಿ ಮತ್ತು ಇನ್ನೊಂದು ಕೀಟಗಳಾಗಲಿ ಅವುಗಳ ಮೇಲೆ ಹತ್ತಿ ಹೋಗೋದಿಲ್ಲ ಈ ರೀತಿ ನಾವು ಮಾಡೋದರಿಂದ ನಮಗೆ ಆ ಕೀಟಗಳನ್ನು ನಿಯಂತ್ರಣಕ್ಕೆ ತಗೋಬೋದು ಭತ್ತದಲ್ಲಿ ಹಿಂದಿನಿಂದ ನಾವು ಕೊಳವೆಗಳು ಏನಾದ್ರು ಬಂತು ಅಂತಂದರೆ ಒಂದು ಕಡೆ ಒಬ್ಬ ಹಗ್ಗ ಇಟ್ಕೊಂಡು ಇನ್ನೊಂದು ಕಡೆ ಇನ್ನೊಬ್ಬ ಹಗ್ಗ ಇಟ್ಕೊಂಡ್ಬಿಟ್ಟು ಆ ಕೊಳವೆ ಕಟ್ಟಿದ್ದ ಏನಿರ್ತೋ ಅದನ್ನ ಹಿಂಗೆ ಎಳ್ಕಂತ ಹೋದರೆ ಆ ಕೊಳವೆಗಳೆಲ್ಲ ನೀರಿನೇ ಬಿದ್ದು ಕೊನೆಗೆ ನೀರು ಎಲ್ಲಿ ಹೊರಗೆ ಬರುತ್ತೋ ಅಲ್ಲಿ ಬಂದು ಕಲೆಕ್ಟ್ ಆಗ್ತದೆ ಅಂಥ ಕೊಳೆಗಳನ್ನೆಲ್ಲ ತೆಗೆದುಬಿಟ್ಟು ನಾವು ಇದು ಒಂದು ಯಾಂತ್ರಿಕ ಕ್ರಮ ಇದ್ದಂಗೆ ನಾವು ಕಾಳನ್ನು ಸರಿಯಾಗಿ ಬಿಸಿಲಿಗೆ ಎಂಟರಿಂದ ಒಂಬತ್ತು ಪರ್ಸೆಂಟ್ ತೇವಾಂಶ ಇರೋಂಗೆ ಒಣಗಿಸಿ ಇಡೋದ್ರಿಂದ ರೋಗಾಣುಗಳು ಬರೋದಿಲ್ಲ ಇದು ಸ್ವಚ್ಛತೆ ಅಂತ ಹೇಳ್ತೀವಿ ಎಲ್ಲೇ ಹೋಗಲಿ ನಾವು ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಕೀಟ ಅಥವಾ ರೋಗಗಳ ಬಾಧೆನ ಕಡಿಮೆ ಮಾಡಬೇಕು ಕೊನೆಯದಾಗಿ ಇತ್ತೀಚೆಗೆ ರೈತರಿಗೆ ಭಾಳಷ್ಟು ತೊಂದರೆ ಕೊಡೋದು ನಮ್ಮಲ್ಲಿಗೆ ಬರ್ತಕ್ಕಂಥ ರೈತರುಗಳು ಮಂಗನ ಕಾಟ ಕರಡಿ ಕಾಟ ಆನೆ ಕಾಟ ಅಂತ ಹೇಳ್ತಿದ್ದಾರೆ ಅವುಗಳಿಗೆಲ್ಲ ನಾವೇ ಮುಖ್ಯವಾದ ಕಾರಣ ಆಗುತ್ತೆ ಅವುಗಳ ಕಾಡು ನಾಶ ಮಾಡೋದರಿಂದ ಅವು ನಮ್ಮ ಊರಿಗೆ ಬರ್ತದಾವೆ ನಮ್ಮ ಬೆಳೆಗಳ ಮೇಲೆ ತಿಂತದಾವೆ ಇದಕ್ಕೆ ನಮ್ಮ ತೋಟಗಳಲ್ಲಿ ಅಲ್ಲಲ್ಲಿ ಏನಾದರೂ ಅವುಕ್ಕೆ ಸ್ವಲ್ಪ ಹಣ್ಣಿನ ಅಥವಾ ಆಹಾರ ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಿದಾಗ ನಮ್ಮ ತೆಂಗಿನಕಾಯಿ ಆಗಲಿ ಅಡಿಕೆ ಕಾಯಿ ಆಗಲಿ ಯಾವನು ತೊಂದರೆ ಇಳುವರಿ ಆಗಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ನೀನು ಬದುಕು ನಾವು ಬದುಕು ಅಂತ ಎರಡೂ ಒಂದು ಪರಿಸರದಾಗೆ ಮನವರಿಕೆ ಮಾಡ್ಕೊಂಡು ಇಟ್ಕೊಂಡಾಗ ಸಮತೋಲನ ಜೀವನ ಅಂತ ಕಾಡ್ತೀವಿ ನಾವು ಅವು ಬದುಕಿರ್ತವೆ ನಾವು ಬಂತೀವಿ ಇದರಿಂದಲೇ ಅಲ್ಲ ಇಷ್ಟು ಒಂದು ಮಾಹಿತಿಯನ್ನು ನಾನು ರೈತರಿಗೆ ಕೊನೆಯದಾಗಿ ತಿಳಿಸ್ತೀನಿ ಈ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಕೃಷಿ ಕಾಲೇಜಿನಲ್ಲಿ ಕೀಟಶಾಸ್ತ್ರಿ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿದ್ದೀನಿ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಆರು ಒಂದು ಎಂಟು ನಾಲ್ಕು ಆರು ಒಂದಕ್ಕೆ ಯಾವುದೇ ಸಮಯದಲ್ಲಿ ಸಂಪರ್ಕ ಮಾಡಿರಿ ರೈತರಿಗೆ ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ ಒಳ್ಳೆಯದು ಸರ್ ತಾವು ಇದುವರೆಗೂ ಸಮಗ್ರ ಪೀಡೆ ನಿರ್ವಹಣೆಗೆ ಯಾಂತ್ರಿಕ ಕ್ರಮಗಳು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ಮೋದಿಗೆ ಹಂಚಿಕೊಂಡಿದ್ದೀರಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ತಮಗೋ ಧನ್ಯವಾದಗಳು